श्रीगुरुभ्यो नमः हरिः ॐ हयग्रीवं चिदानन्दविग्रहं सदनुग्रहं दशग्रीवच्युतं शापान् मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसानसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सत्त्वनैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्ना पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः ब्रह्मचर्य हरिप्रीति सुविद्या वादशालिनः इष्टदां कष्टहर्तॄन्नः विद्यामान्यान् मुनीन्वा वाजराजपदद्वन्द्वा वारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादता सर्वे कामा भवन्ति वा शुभदो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयार्थगुरुं भजे श्रीगुरुभ्यो नमः हरिः ॐ ತುಂಬಾ ದಿನಗಳಾಯಿತು ನಾನು ಪ್ರವಚನ ಮಾಡಿ ಒಂದು 20 ದಿನಗಳ ಮೇಲೆ ಆಯಿತು ವಿಶ್ರಾಂತಿ ಅಂತ ತಗೊಳ್ಳಿಕ್ಕೆ ಶುರು ಆಗಿದ್ದು ಸಾಕಾಯಿತು ವಿಶ್ರಾಂತಿ ಸಾಕಾಯಿತು ಅದಕ್ಕೆ ಪ್ರವಚನ ಬಂದಿದ್ದಾಯಿತು ಹೌದು ವಿಶ್ರಾಂತಿ ಎಂಬುದು ಶರೀರಕ್ಕೋ ಮನಸ್ಸಿಗೋ ಸರಿ ಮುಂದೆ ವಿಷಯಕ್ಕೆ ಬಂದರೆ ಇಷ್ಟರವರೆಗೂ ಜಯಶ್ರೀ ಅವರು ನಿಮಗೆಲ್ಲ ಮುಂದಿನ ಕಾರ್ಯಕ್ರಮದ ಪರಿಚಯ ಮಾಡಿಕೊಟ್ರು ಯಾವುದು ಮಥುರಾ ಗೋಕುಲ ವೃಂದಾವನ ಅಂದರೆ ಸಾಮಾನ್ಯವಾಗಿ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ವಾರ ಇದ್ದು ಕೇವಲ ಪ್ರವಚನದಲ್ಲಿ ಅಲ್ಲಿ ಚಿಂತನೆ ಮಾಡುತ್ತಾ ಅಲ್ಲಿರುವ ಕ್ಷೇತ್ರಸ್ಥ ಮೂರ್ತಿಯನ್ನು ನೋಡಿ ಬರುವುದು ಈಶ್ವರಿಗೆ ಮಾಡಿದ್ವು ನಾವು ಮೊನ್ನೆ ಎಲ್ಲಿಗೆ ಅನಂತಶಯನಕ್ಕೆ ಹೋಗಿದ್ವು ಬೆಳಗ್ಗಿಂದ ಸಂಜೆ ಪರ್ಯಂತ ದೇವರ ದರ್ಶನ ಪ್ರವಚನ ಅಷ್ಟೇ ಇನ್ನೇನು ಬೇರೆ ಕೆಲಸ ಇಲ್ಲ ಮತ್ತು ಶುಭಸ್ಥಳಕ್ಕೆ ಹೋಗಿದ್ದು ಮೊನ್ನೆ ಅಲ್ಲೂ ಅಷ್ಟೇ ಅಲ್ಲಿ ಬೇರೆ ದರ್ಶನಕ್ಕೂ ಯಾವುದೂ ಇಲ್ಲ ಬರೀ ಭಾಗವತ ವಟವೃಕ್ಷ ಬಹಳ ಚೆನ್ನಾಗಿತ್ತು ಬಹಳ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಜಾಗ ಗಂಗಾ ಸನ್ನಿಧಾನ ಇದು ಎಲ್ಲದರಂತೆ ಅಲ್ಲ ಈ ಸಲ ಹೋಗುವಂತ ಒಂದು ಯಾತ್ರೆ ಅಲ್ಲಿ ಏನು ಅಂದ್ರೆ ಬೆಳಿಗ್ಗೆ ಭಾಗವತ ನಡೀತಾ ಇರುತ್ತೆ ಅದು ವಿಶೇಷವಾಗಿ 15 ದಿವಸಗಳ ಕಾಲ ಕೇವಲ ದಶಮಸ್ಕಂಧ ಭಾಗವತ ಕೇವಲ ದಶಮಸ್ಕಂಧ ಅದರಲ್ಲೂ ಕೂಡ ಒಂದೊಂದು ಪುರಾಣದಲ್ಲಿ 18 ಪುರಾಣಗಳೇನು ಬಂದಿವೆ ಎಲ್ಲಾ ಪುರಾಣದಲ್ಲೂ ಕೂಡ 10 ಅವತಾರದ ಕಥಾ ಬರ್ತಾ ಬಂದಿದೆ 10 ಅವತಾರದ ಕಥಾ ಬಂದಿದೆ ಭಾಗವತದಲ್ಲಿ ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದರೆ ದಶಮಸ್ಕಂದ ಭಾಗವತ ಕೃಷ್ಣ ಚರಿತ್ರೆಯನ್ನು ತಗೊಂಡಾಗ ಇಂದ್ರದೇವರಿಗೆ ಅಹಂಕಾರ ಬಂದದ್ದಕ್ಕೆ ದೇವರು ಆ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನಗಿರಿಗೆ ಪೂಜೆ ಮಾಡಿಸಿದರು ಇಂದ್ರದೇವರು ಬಂದರು ಆದ ಮೇಲೆ ಅಹಂಕಾರ ಹೋಯಿತು ನಮಸ್ಕಾರ ಮಾಡಿದರು ಗೋವಿಂದ ಅಂತ ಅಭಿಷೇಕ ಮಾಡಿದರು ನಾಮಕರಣ ಮಾಡಿದರು ಹೊರಟರು ಅಂತ ಇಷ್ಟೇ ಭಾಗವತದಲ್ಲಿ ನಮಗಲ್ಲಿ ಬರೋದು ಅಗ್ನಿಪುರಾಣದಲ್ಲಿ ಇನ್ನೊಂದು ಪಂಕ್ತಿ ಕೊಡ್ತಾರೆ ವೇದವ್ಯಾಸ ಅದಾದ ಮೇಲೆ ಭಗವಂತ ತಾನೇ ನಿಂತು ಇಂದ್ರದೇವರ ಯಾಗ ಮಾಡಿಸಿದ ತಾನೇ ನಿಂತು ಕೃಷ್ಣ ಅಲ್ಲ ನೀನೇ ಹೇಳಿದೀಯ ಪರ್ವತಕ್ಕೆ ಮಾಡೋಣ ಅಂತ ಇಂದ್ರದೇವರಿಗೆ ಬೇಡ ಅಂತ ಹೇಳಿದೀಯ ಪುನಃ ಹೌದು ಇಂದ್ರದೇವರ ಗರ್ವ ಹೋಗ್ಬೇಕಾಗಿ ಮಾಡಿದ್ದೆ ಈಗ ನೀವು ಇಂದ್ರದೇವರ ಯಾಗ ಮಾಡಲೇಬೇಕು ಅಂತ ತಾನೇ ಸ್ವತಃ ನಿಂತು ಇಂದ್ರದೇವರ ಯಾಗವನ್ನು ಮಾಡಿಸಿದ ಎಂಬುದು ಅಗ್ನಿಪುರಾಣದಲ್ಲಿ ಬರತಕ್ಕಂಥ ವಿಶೇಷ ಹಾಗೆ ಅನೇಕ ಪುರಾಣಗಳಲ್ಲಿ ಕೇವಲ ದಶಮಸ್ಕಂಧವೇ ದಶಮಸ್ಕಂಧ ಭಾಗವತವೇ
ಎಷ್ಟೆಷ್ಟು ರೀತಿಯಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಒಂದು ಕಡೆ ಹೇಳಿದ್ದು ಇನ್ನೊಂದು ಕಡೆ ಹೇಳಿಲ್ಲ, ಹಾಗೆ 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 ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ತಗೊಂಡು ಮಾಡೋಣ ಅಂತ ಈ 15 ದಿವಸಗಳ ಕಾಲ. ಅದರಲ್ಲೂ ಕೂಡ ಆ ಕ್ಷೇತ್ರ ಕೃಷ್ಣ ಓಡಾಡಿದ ಜಾಗ, ಪವಿತ್ರ ಭೂಮಿ, ಅಲ್ಲೂ ಕಂಸನ ಸಂಹಾರ ಮಾಡಿದ್ದು ಅಂತ ಬಂದರೆ ಎಲ್ಲಿ ಮಾಡಿದ ನಮಗೆ ಗೊತ್ತಿಲ್ಲ. ಮಥುರೆ ಅಂತ ನೋಡ್ತೀವಿ, ಆ ಕಂಸನ ಜಾಗ ಎಲ್ಲಿದೆ ಅಂದ್ರೆ ಬೆಳಿಗ್ಗೆ ಕಥಾ ಕೇಳಬೇಕು, ಮಧ್ಯಾಹ್ನದ ಹೊತ್ತು ಹೊರಟು ಸರಿಯಾಗಿ ಕೃಷ್ಣ ಆ ಕುವಲಯ ಪೀಡವನ್ನು ಸಂಹಾರ ಮಾಡಿದ್ದು, ಆದ ಮೇಲೆ ಕಂಸನ ಸಂಹಾರ ಮಾಡಿದ್ದು ಕೋಟೆ, ಅವೆಲ್ಲ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಊಟ ಆದ ಕೂಡಲೇ ಹೋಗಿ ಅಲ್ಲಿ ಪುನಃ ಅದು ನೆನಪು ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬರುವುದು. ಹಾಗೆ ಭಾಗವತದಲ್ಲಿ ಕೃಷ್ಣನ ಕಥಾದಲ್ಲಿ ಎಲ್ಲೆಲ್ಲಿ ಕೃಷ್ಣ ಏನೇನು ಮಾಡಿದ ಅಂತ ಬೆಳಿಗ್ಗೆ ಕೇಳೋದು, ಸಂಜೆ ಹೋಗಿ ಆ ಪ್ರದೇಶ ದರ್ಶನ ಮಾಡಿ ಅಲ್ಲೆಲ್ಲ ತಿರುಗಾಡಿ ಬರೋದು ಅದು ವಿಶೇಷ ಆಗಿರುತ್ತೆ. ಆ ರೀತಿಯಾಗಿ ನಾನಂತೂ ನನ್ನ ಜೀವನದಲ್ಲಿ ಎಂದೂ ಮಾಡಿದ್ದಿಲ್ಲ. ಒಂದು ಅವಕಾಶ ಭಗವಂತ ಈ ಸಲ ಮಾಡಿಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಕ್ಕ ತಂಗಿಯರು ಸೇರಿ. ಈ ಹೊತ್ತಿಗೆ ಒಂದು 10 ಸಲ ಆಗಿರುತ್ತೆ ಅವರಿಗೆ ಯಾವುದು ಶುಕಸ್ಥಳಕ್ಕೆ ಯಾವುದು ಮಥುರಾ ಅಲ್ಲಿ ಹೋಗಿ ಮಾತಾಡಿಕೊಳ್ಳೋದಾಗ್ಲಿ ವ್ಯವಸ್ಥೆ ಮಾಡೋದಾಗ್ಲಿ ತುಂಬಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರಿಗೆ ಏನು ಬಂದವರಿಗೆಲ್ಲ ವ್ಯವಸ್ಥೆ ಮಾಡೋದು, ಊಟದ್ದೆಲ್ಲ ಅವರೇ ವಹಿಸಿಕೊಂಡು ಪ್ರತಿಯೊಂದು ಹರಿದ್ವಾರದಲ್ಲೂ ಎಲ್ಲ ಕಡೆ ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನ ಅಲ್ಲಿ ಈ ಮೇಲಿನ ತಿರುಗಾಟಕ್ಕೆ ಬೇಕಾಗಿರತಕ್ಕಂಥ ಮಧ್ಯಾಹ್ನದೊತ್ತು ಎಲ್ಲ ಕಡೆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಎಷ್ಟು ಅಂತ ಅದೊಂದು, ಆದಮೇಲೆ ರೂಮ್ಗಳ ವ್ಯವಸ್ಥೆ ಅದಕ್ಕೊಂದು ನೀವು ಚಾರ್ಜ್ ಮಾಡಿಕೋಬೇಕಾಗುತ್ತೆ. ಆದ್ರಿಂದ ಅಪರೂಪದ ಅವಕಾಶ, ಭಗವಂತ ಯಾರ್ಯಾರಿಗೆ ಅನುಕೂಲ ಕೊಟ್ಟಿರ್ತಾನೋ ಅವರೆಲ್ಲರೂ ಬಂದು ಭಾಗವಹಿಸಿದರೆ ಯಾಕಂದ್ರೆ ಜೀವನದಲ್ಲಿ ಮತ್ತೂ ಸಿಗಲ್ಲ, ಇಂಥ ವ್ಯವಸ್ಥೆ ನಮಗೆ ಸಿಗೋದಿಲ್ಲ. ಆ ಗೋಕುಲ ಮಥುರಾ ಅಲ್ಲಿಗೆ ಹೋದ್ರೆ ನಮ್ಮಂತ ಮಠಗಳು ಯಾವುದು ಇಲ್ಲ. ಒಂದು ವೇಳೆ ಹೋದ್ರೆ ಉಪವಾಸ ಅವಲಕ್ಕಿ ತಿಂದು ಯಾತ್ರೆ ಮಾಡಬೇಕಷ್ಟೇ ಹೊರತು ಅಲ್ಲೇ ನಾವೇ ಹೋಗಿ ಅಡಿಗೆ ಮಾಡಿಕೊಳ್ಬೇಕಷ್ಟೇ. ಸುಖವಾಗಿ ಅಲ್ಲಿ ಹೋಗಿ ಇದ್ದುಕೊಂಡು ಒಂದು ವ್ಯವಸ್ಥೆ ಇದ್ದುಕೊಂಡು ಚೆನ್ನಾಗಿ ಆಗುವಂತ ವ್ಯವಸ್ಥೆ, ಅನಂತಶಯನದಲ್ಲೂ ಅದೇ ಪರಿಸ್ಥಿತಿ. ಅನಂತಶಯನದಲ್ಲಿ ಒಂದು ತುತ್ತಾಕುವ ಆಸರ ಇಲ್ಲ, ಅಲ್ಲಿ ಒಂದು ಮಠವೂ ಇಲ್ಲ. ಅಂಥದ್ದು ನಿಜವಾಗಿ ನಮ್ಮ ಶ್ರೀನಿವಾಸ ಮೂರ್ತಿಗಳೆಲ್ಲ ಸೇರಿಕೊಂಡು ಎಲ್ಲ ಬಂದು ಬ್ರಾಹ್ಮಣರಿಗೆ ಅನುಕೂಲ ಮಾಡಿಕೊಟ್ಟು ಅದೇ ತರ ಇಲ್ಲಿ ಆಗ್ತಾ ಇದೆ. ಭಗವಂತ ನಿಮ್ಮೆಲ್ಲರ ಮೂಲಕ ಅನುಗ್ರಹ ತಾನು ಮಾಡಿ ನಿಮ್ಮಿಂದ ಬರುವಂತೆ ಮಾಡಲಿ. ಚಕ್ರಾರ್ಜ ಮಂಡಲದ ಚಿಂತನೆಯನ್ನು ಮಾಡುತ್ತಾ ಬಂದು ಮರೆತು ಹೋಗಿ ಆಯ್ತಲ್ವ, ಮಾಡ್ತಾ ಇದ್ದೀರಾ ಚಿಂತನೆ? ಚಿಂತನೆ ಮಾಡ್ತಾ ಬಂದಿದ್ರೆ ಅದರ ಅಭ್ಯಾಸವೇ ಬೇರೆ ಆಗುತ್ತೆ, ಮರೆತು ಹೋದ್ರೆ ಅದು ಬೇರೆನೇ ಆಗಿಬಿಡುತ್ತೆ. ಮತ್ತು ಹೊಸ ಸಬ್ಜೆಕ್ಟ್ ಎದುರೇಗೆ ನಿಂತಿರುತ್ತೆ, ಏನೋ ಮತ್ತೆ ಆಚಾರ ಮತ್ತು ಇನ್ನೊಂದು ಸಲ ಹೇಳಿ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ನೋಡಿದಾಗ ನಮ್ಮ ದೇಹದಲ್ಲೇ ಇರುವಂತ ಸಮಸ್ತ ದೇವತೆಗಳು ಎಲ್ಲರೂ ಕೂಡ ನಮ್ಮ ದೇಹದ 24 ತತ್ವಗಳಲ್ಲಿ, ನಾಡಿಗಳಲ್ಲಿ, ಸಪ್ತಧಾತುಗಳಲ್ಲಿ, ರೋಮಕೂಪಗಳಲ್ಲಿ, ಕಣ ಕಣದಲ್ಲಿ ವ್ಯಾಪಿಸಿ ನಿಂತಹ ದೇವತೆಗಳು ಭಗವದ್ ರೂಪಗಳು ಅಲ್ಲಲ್ಲಿ ಆ ಶರೀರದ ವ್ಯಾಪಾರವನ್ನ ಮಾಡಿಸ್ತಾ, ಅಂದ್ರೆ ಆ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ. ಅವರೇ ಇನ್ನೊಂದು ರೂಪದಿಂದ ಹೃದಯದಲ್ಲಿ ಈ ಮಂಡಲದಲ್ಲಿ, ಅಂದ್ರೆ ಕಮಲ, ಕಮಲದ ಮೇಲೆ ಒಂದು ಸುದರ್ಶನ ಬಂದು ನಿಂತರೆ ಹೇಗಿರಬೇಕು, ಅದು ಈ ಮಂಡಲದ ಚಿಂತನೆ. ಅದಕ್ಕೆ ಆ ಚಿಂತನೆ ಕೊಡ್ಲಿಕ್ಕೆ ವಿಜಯದಾಸರು ತಮ್ಮ ಇಡೀ ಬುದ್ಧಿಯೇ ಚೆನ್ನಾಗಿ ಧರಿಸಿ ಶಬ್ದ ಪ್ರಯೋಗ ಮಾಡ್ತಾರೆ. ಆ ಪರೋಕ್ಷ ಜ್ಞಾನಿಗಳವರು ನಮ್ಮ ತಲೆಗೆ ಬರಬೇಕಾದ್ರೆ ನಮ್ಗೆ ಹೇಗೆ ಹೇಳಬೇಕಿದು, ಚಕ್ರಾಬ್ದ ಮಂಡಲ ಮಂಡಲ ಅಂತ ಕೊಳ್ಳೆ ತಗಡಿಗೆ ಹೋಗುತ್ತಷ್ಟೇ ಹೊರತು ಇನ್ಯಾವುದಕ್ಕೂ ಹೋಗಲ್ಲ ಅಂತ ಅವರು ಪದ್ಮ ಸುದರ್ಶನ ಅಂತ ಹೇಳ್ತಾರೆ. ಇದು ಪದ್ಮ, ಅದರ ಮೇಲೆ ಸುದರ್ಶನ ಕೂತಿದೆ, ಅಲ್ಲೇ ಎಲ್ಲಾ ದೇವತೆಗಳ ಸಂಧಾನ, ಇದನ್ನು ಚಿಂತನೆ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಸರಿ, ಇದನ್ನೆಲ್ಲ ನೋಡಿದು ಅಂದರೆ ಈ ಒಂದು ಚಕ್ರಾಬ್ದ ಮಂಡಲ ಚಿಂತನೆ ಅಂದ್ರೆ ಮಧ್ಯದಲ್ಲಿ ಧೃಣಿ ನಾಮಕ ಭಗವಂತ, ಅವನು ಯಾರೂ ಅಲ್ಲ, ಸೂರ್ಯಮಂಡಲ ಮಧ್ಯವರ್ತಿಯಾದವ ಧೃಣಿ ಅಂತ ಹೇಳಿದರೆ ಬೇರೆ ಅಂತ ಭಾವನೆ ಬೇಡ, ಅವನೇ ನಮ್ಮ ಹೃದಯದಲ್ಲಿರುವ ಸೂರ್ಯಮಂಡಲ ಮಧ್ಯವರ್ತಿಯೂ ಹೌದು. ನಮ್ಮ ಹೃದಯದಲ್ಲಿರುವ ಸೂರ್ಯಮಂಡಲ
ಮಧ್ಯವರ್ತಿಯಾದ ಬಿಂಬಮೂರ್ತಿಯೇ, ಹೊರಗಿನ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ. ಒಳಗಿನ ಭಗವತ್ ರೂಪಕ್ಕೆ ಹೆಸರು ಪುರುಷ ಅಂತ, ಹೊರಗಿನ ಭಗವದ್ ರೂಪಕ್ಕೆ ಹೆಸರು ಕಾಲ. ಕಾಲ ಪುರುಷ ರೂಪೈ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಈ ಎರಡೂ ರೂಪಗಳ ಉಪಾಸನೆಯನ್ನು ಇಲ್ಲಿ ಹೇಳಿಕೊಟ್ರು. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮಮ ಸ್ವಾಮಿ ಹರಿರನಿತ್ಯಂ ಸರ್ವಸ್ವ ಪತಿರೇವಚ ಎಂಬುದು ಬಾಯಿವರೆಗೆ ನಮಗೆ ನಿಂತಿದ್ರೆ ಅದು ಹೃದಯಕ್ಕೆ ಎಟಕುವಂತೆ ಮಾಡೋದೇ ಅನುಸಂಧಾನ. ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಯಾವ ದೇವತೆಗಳು ಅಲ್ಲಿ ಭಗವದ್ ರೂಪದ ಚಿಂತನೆ ಮಾಡುತ್ತೀವಿ, ನೀವೇ ಹೊರಗಿದ್ದು ಹೀಗಿದ್ದೀರಾ, ನನ್ನ ಬಿಂಬಮೂರ್ತಿಯೇ ಇಲ್ಲಿದ್ದು ಈ ಕೆಲಸ ಮಾಡಿಸ್ತಾ ಇದ್ದಾರೆ, ನನ್ನ ಬಿಂಬಮೂರ್ತಿಯೇ ಅಂತ ಕೈಪಿಡಿಯಲ್ಲಿ ಕೊಟ್ಟಿದೆ. ಪ್ರತಿಯೊಂದನ್ನು ನೋಡಿದಾಗ ನನ್ನ ಸ್ವಾಮಿಯೇ ಇಷ್ಟೆಲ್ಲ ಮಾಡಿಸ್ತಾನೆ, ಇವನೇ ಅವ, ಅವನೇ ಇವ, ಅವನೇ ಇವ ಅಂತ ಈ ಚಿಂತನೆ. ಕೊನೆಗೆ ಇಡೀ ಚಕ್ರಾಂತ ಮಂಡಲ ಚಿಂತನೆಯಿಂದ ಪೂರ್ಣವಾಗಿ ಇಡೀ ಜಗತ್ತಿನಲ್ಲಿರುವ ಭಗವದ್ ರೂಪಗಳ ಸ್ಮರಣೆ ಒದಗುತ್ತೆ ನಮಗೆ. ಉಪಾಸನೆ ಅಂತ ಶಬ್ದ ನಮಗೆ ಈಗ ಎಟಕಲ್ಲ, ಬರೇ ಸ್ಮರಣೆ, ವಿಶೇಷವಾದ ಸ್ಮರಣೆ ನಮಗೆ ಎಟಕುತ್ತೆ. ಅದಕ್ಕೆ ಪೂರಕವಾಗಿ 26 ಸುಳಾದಿಗಳನ್ನ ತಗೊಂಡು, ಅದರಲ್ಲಿ ಮೊದಲನೆಯದು ಹಂಸಮಂತ್ರ ಸುಳಾದಿ ಅಂತ. ಆ ಹಂಸಮಂತ್ರ ಸುಳಾದಿಯಲ್ಲಿ ಮೊದಲನೆಯ ತಾಳ ಆಗಿತ್ತು, ಮೊದಲನೆಯ ತಾಳ ಆಗಿತ್ತು, ಅದನ್ನು ಮತ್ತೂ ಹೇಳಬೇಕಾ ಬೇಡ? ಮತ್ತೂ ಹೇಳಿದ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಸುಳಾದಿ ಪುಸ್ತಕ ಇದ್ರೆ ಉತ್ತಮ ಅಂತ ಅನಿಸುತ್ತೆ ನನಗೆ. ಸುಳಾದಿ ಪುಸ್ತಕ ಇದ್ರೆ ಅದು ಬಹಳ ಉತ್ತಮ, ಅದು ಒಂದು ಕೆಲಸ ಮಾಡಿದ್ರೆ ಉತ್ತಮ. ಎಲ್ಲರ ಹತ್ರ ಆಪ್ ಇದೆಯಲ್ವ, ಸೆಲ್ಫೋನು, ಅದರಲ್ಲಿ ಆಪ್ ನಂದು ಕರ್ನೂಲ್ ಸಿನಿಮಾ ಅಗತ್ಯರ್ತನ ಅಂತ ಆಪ್ ಇದ್ರೆ ಸುಲಭ, ನಮಗೆ ನಿಮಗೆ ಮಾತಾಡ್ಲಿಕ್ಕೆ ಸುಲಭ ಆಗುತ್ತದು. ಅದರೊಳಗೆ ಯಾವ ಯಾವ ಸುಳಾದಿದೆ ಅದರ ಒಂದು ಡಿಟಿಪಿ ಮಾಡಿ ಹಾಕ್ಬಿಟ್ರೆ 4 ಭಾಷೆಗಳಲ್ಲಿ, ತಮಿಳು, ಕನ್ನಡ, ತೆಲುಗು ಎಲ್ಲ ಭಾಷೆಗಳಲ್ಲಿ ಹಾಕ್ಬಿಟ್ರೆ ಆ ಸುಳಾದಿನ ನೀವು ನೋಡಿಕೊಂಡು ಪ್ರಿಂಟ್ಔಟ್ ತೆಕ್ಕೊಂಡು ಮಾಡ್ಕೋಬಹುದು. ಅಥವಾ ಈ ಸುಳಾದಿ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ರಾಯಚೂರಿನವರು. ವಿಶೇಷವಾಗಿರತಕ್ಕಂತಹ ಸುಳಾದಿಯನ್ನ, ವಿಜಯರಾಯರ ಸಮರ್ಥ ಸುಳಾದಿಗಳನ್ನ ಪುಸ್ತಕವನ್ನ ಪ್ರಿಂಟ್ ಮಾಡಿ ಬರ್ತಾ ಇದೆ. ಅದು ಬಂದರೆ ಅದು ಎಲ್ಲರಿಗೂ ಅನುಕೂಲವಾಗಿರುತ್ತೆ, ಎಲ್ಲರಿಗೂ ಸಿಗುತ್ತೆ. ಚೇತನಾಚೇತನ ಅಂತರ್ಗತ ಭಗವದ್ ರೂಪ ಚಾತುರ್ಯದಿಂದ ಉಂಟು ಅಣುಮಹತ್ತು, ಆತ್ಮದಳು ನೆಲೆಸಿ ನಾನಾ ಬಗೆಯಿಂದ ಗಾತುರ ಇಂದ್ರಿಯಗಳ ಕಾರ್ಯ ತಿಳಿದು. ವಿಜಯರಾಯರು ನಮಗೆ ಸಾಧನಾ ಮಾರ್ಗದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಚಿಂತನೆ ಮಾಡಬೇಕಾಗಿದ್ದೆ ಅವರು, ಅಂದರೆ ಚೇತನದಲ್ಲಿ ಭಗವದ್ ರೂಪ, ಅಚೇತನದಲ್ಲಿ ಭಗವದ್ ರೂಪ. ನಾವು ಚೇತನಾಚೇತನ ಅಂದುಕೊಳ್ಳೇ ಈ ಜಗತ್ತಿನಲ್ಲಿ ಹೊರಗೆ ಕಾಣಿಸುವ ಎಲ್ಲ ಜಡಗಳು ಚೇತನಗಳು ಅಂತ ಹೊರಮುಖ ಆಗಿಬಿಡುತ್ತೆ. ಚೂರು ಒಳಗೆ ಇರಿ ಅಂತ ಹೇಳ್ತಾರೆ. ಏನದು ಚೇತನ ಅಂದ ಕೂಡಲೇ ನಮ್ಮ ಶರೀರದಲ್ಲಿರುವ ಯಾರು ಲಕ್ಷ್ಮೀದೇವಿ ಮೊದಲುಕೊಂಡು ನಮ್ಮ ಪರ್ಯಂತ ಇರುವ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರಲ್ಲ, ಎಲ್ಲಾ ದೇವತೆಗಳು, ಋಷಿಗಳು, ಪಿತೃಗಳು ನಮ್ಮ ಶರೀರದಲ್ಲೇ ಇದ್ದಾರೆ. ಚೇತನ ನಮ್ಮ ಶರೀರದಲ್ಲೇ ಇದ್ದಾರೆ, ಹಾಗೆ ಅಚೇತನ ನಮ್ಮ ಶರೀರದಲ್ಲೇ. ಚೇತನ ಅಚೇತನ ಇಲ್ಲೂ ಹೊರಗು ಎರಡೂ ಕಡೆ ಕೂಡ ಚೇತನ ಅಚೇತನ ಅಂತರ್ಗತ ಭಗವದ್ ರೂಪ. ಆ ಭಗವದ್ ರೂಪದ ಚಿಂತನೆಯೇ ನಮ್ಮ ಜೀವನದ ಸಾಧನೆ ಅಂದರು. ಇದು ಭಾಗವತದಲ್ಲಿ ತುಂಬಾ ಕಡೆ ಕೊಡತಾ ಹೋಗ್ತಾರೆ. ಅಲ್ಲ ಭಗವಂತನ ಧ್ಯಾನ ಧ್ಯಾನ ಅಂತಾರೆ. ಧ್ಯಾನ ಅಂದ್ರೆ ಏನು? ಕೂತು ಕದಲದೆ ಕೂತು ಏನು ತಲೆಯಲ್ಲಿ ಚಿಂತನೆ ಮಾಡಬೇಕು, ಏನು ಮಾಡಬೇಕು ಅಂದಾಗ ಆ ಋಷಿಗಳು, ಕರ್ತಮ ಪ್ರಜಾಪತಿಗಳಾಗಲಿ, ಯಾರ್ಯಾರು ಜ್ಞಾನಿಗಳು ಚಿಂತನೆ ಮಾಡಿದ ಕ್ರಮಗಳನ್ನೆಲ್ಲ ಹೇಳುತ್ತಾರೆ. ಮಾರ್ಕಂಡೇಯರು ಭಗವಂತನನ್ನ ಹಳೆಯ ಕಾಲದಲ್ಲಿ ನಾನು ನೋಡಬೇಕು ಎಂದು ಚಿಂತನೆ ಮಾಡುತ್ತಾರೆ, ಕಾಸ್ತು ಅಂತ ಭಗವಂತ ಹೇಳುತ್ತಾನೆ. ಆದರೆ ತಾವು ತಮ್ಮ ಆಶ್ರಮದಲ್ಲಿ ಧ್ಯಾನ ಮಾಡುತ್ತಾ ಕೂತಿರುವಾಗ ಪ್ರಳಯ ಬಂತು ಅಂತ ಹೇಳುತ್ತಾರೆ. ಸರಿ, ಧ್ಯಾನ ಮಾಡುತ್ತಾ ಕೂತಿದ್ರು ಅಂತ ಅಷ್ಟು ಹೇಳಿ ಮುಂದಕ್ಕೆ ಹೋಗಲ್ಲ ಅವರು. ವೇದವ್ಯಾಸರು ಧ್ಯಾನ ಹೇಗೆ ಮಾಡಿದ್ರು ಎಂಬುದು ಪರಿಚಯ ಮಾಡಿಕೊಳ್ತಾ ಹೋಗ್ತಾರೆ.
ಅವರು ಆಶ್ರಮದಲ್ಲೇ ಕೂತಿದ್ದುಕೊಂಡು ಇಡೀ ಜಗತ್ತಿನಲ್ಲಿ ಪಂಚಭೂತಗಳಲ್ಲಿ ಮತ್ತು ತತ್ವಗಳಲ್ಲಿ ಭಗವತ್ ರೂಪಗಳನ್ನ ನೆನೆಯುತ್ತಾ ನೆನೆಯುತ್ತಾ ಅವನೇ ನನ್ನ ಹೃದಯಸ್ಥ ಭಗವಂತ ಅಂತ ಚಿಂತನೆ ಮಾಡುತ್ತಾ ಬಂದಾಗ ಪ್ರಳಯ ಬಂತು. ಪ್ರತಿಯೊಬ್ಬ ಭಾಗವತ ಕೇಳಬೇಕಾದ್ರೆ ಕಥಾಭಾಗ ಒಂದು, ಕಥಾಭಾಗ ಅಲ್ಲದೆ ಜ್ಞಾನಿಗಳಾದವರು ಸಾಧನ ಮಾಡಿದ ರೀತಿಗಳ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಅದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ನಾವು ಮಾಡಬೇಕಾದ ಸಾಧನೆ ಹೇಗೆ ಅಂತ. ಹಾಗಾದ್ರೆ ನಮ್ಮ ಒಳಗೂ ಹೊರಗೂ ಭಗವದ್ ರೂಪಗಳು ಅಸಂಖ್ಯಾತವಾಗಿ ನಿಂತಿದೆ. ಅದರ ಕುರಿತು ಚಿಂತನೆ ಮಾಡುತ್ತಾ 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 ಹೊರಟರೆ ಪ್ರತ್ಯೇಕವಾಗಿ ಇದೇ ಜಪ ಮಾಡು ಅದೇ ಜಪ ಮಾಡು ಇಲ್ಲ. ಅವನ ಕುರಿತೇ ಆಲೋಚನೆ ಧ್ಯಾನ, ಅವನ ಕುರಿತೇ ಆಲೋಚನೆ ಬಿಟ್ಟು ಬಿಟ್ಟು ಬಂದರೆ ಧಾರಣೆ, ಸತತ ಬಂದರೆ ಅದೇ ಧ್ಯಾನ ಅಂದರು. ಆ ಧ್ಯಾನ ಒಂದೇ ರೂಪದ ಕುರಿತು ಧ್ಯಾನ ಮಾಡುವುದು, ಅನೇಕ ರೂಪದ ಕುರಿತು ಅಂದ್ರೆ ಅಲ್ಲಿ ಹೇಳುತ್ತಾರೆ ನಮ್ಮ ಹೃದಯದಲ್ಲಿರುವ ಒಂದೇ ರೂಪ ಬಿಂಬಮೂರ್ತಿ ಅವನ ಕುರಿತು ಧ್ಯಾನ ಬರಬೇಕಾದರೆ ಇವನದ್ದೇ ಅನಂತ ರೂಪಗಳು ಹೊರಗೂ ಒಳಗೂ ನಿಂತಿವೆ, ಅವುಗಳನ್ನ ಒಂದೊಂದು ಒಂದೊಂದು ಒಂದೇ ಕ್ರಮ ಪ್ರಕಾರ ಇಲ್ಲಿ ಹೀಗಿದ್ದಾನೆ ಇಲ್ಲಿ ಹೀಗಿದ್ದಾನೆ ಇಲ್ಲಿ ಹೀಗೆ 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 ಒಂದು ಸಲ ಎಲ್ಲ ಮುಗಿಸಿ ಬರೋದ್ರೊಳಗೆ ಧ್ಯಾನ ತುಂಬಾ ಹೊತ್ತಾಗಿ ಬಿಟ್ಟಿರುತ್ತೆ. ನೀವು ಇಷ್ಟು ಹೊತ್ತು ಧ್ಯಾನದಲ್ಲಿ ಹೇಗೆ ಕೂಡಬೇಕು ಅಂತ ಪ್ರಶ್ನೆ ಇದ್ದವರಿಗೆ ಈ ರೀತಿ ಒಳಗು ಭಗವದ್ ರೂಪಗಳ ಒಂದು ಪಟ್ಟಿ ಚೆನ್ನಾಗಿ ಕೊಡುತ್ತಾರೆ ವ್ಯಾಸರಾಜರು ಧ್ಯಾನ ಪ್ರಕರಣದಲ್ಲಿ. ಒಳಗೆಲ್ಲ ಅವರು ಕ್ರಮ ಪ್ರಕಾರ ಚಿಂತನೆ ಮಾಡುತ್ತಾ ಹೊರಗೂ ಚಿಂತನೆ ಮಾಡಿ ಕಣ್ಣು ತೆಗೆಯೋದ್ರೊಳಗೆ ಮಧ್ಯಾಹ್ನ ಊಟ ಟೈಮ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಕೊಡ್ತಾ ಬರ್ತಾರೆ. ಅಂದ್ರೆ ಧ್ಯಾನಕ್ಕೆ ಇಷ್ಟು ಹೊತ್ತು ಹೇಗೆ ಕೂಡಲಿ ಅಂತವ ಹೇಗೆ ಹೇಳಬೇಕು ಸಮಯ ಸಾಕಾಗ್ತಾ ಇಲ್ಲಲ್ಲ ಅಂತ ಪ್ರಶ್ನೆ ನಮ್ಮ ಮುಂದೆ ಬಂದು ಕೊಡುತ್ತೆ. ಹಾಗಾದರೆ ಚೇತನ ಚೇತನ ಅಂತಕ್ಕಂಥ ಭಗವದ್ ರೂಪ ಉಂಟು, ಹೇಗಿದೆ? ಚಾತುರ್ಯದಿಂದ ಉಂಟು. ಒಂದೊಂದು ಕಡೆ ಭಗವದ್ ರೂಪ ಒಂದೊಂದು ರೀತಿಯಲ್ಲಿ ನಿಂತಿದೆ. ಆ ರೂಪವನ್ನ ಚಿಂತನೆ ಮಾಡುವುದೇ ಇಲ್ಲಿ ಚಕ್ರಾಂತ ಮಂಡಲದಲ್ಲಿ ಬಂದಿರುವುದು. ಹೇಗಿದೆ ಆ ಭಗವದ್ ರೂಪ? ಅಣುವಾಗಿ ಇದೆ, ಮಹತ್ತಾಗೂ ಇದೆ, ಎರಡೂ ರೀತಿಯಿಂದ ಇದೆ. ಅಣುಮಹತ್ತು ಹೇಗಿದೆ ಅಂದ್ರೆ ನಮ್ಮಲ್ಲೇ ಅಣುರೂಪನೂ ಇದೆ, ನಮ್ಮಲ್ಲೇ ಮಹತ್ವ ರೂಪನೂ ಇದೆ. ಇಡೀ ಶರೀರದ ಆಕಾರದಲ್ಲಿರುವ ವಿರಾಟ್ ರೂಪ ಮಹತ್ ರೂಪ, ನಮ್ಮ ಜೀವ ಪರಮಾಣು ಅವನೊಳಗಿರುವ ರೂಪ ಅಣುರೂಪ, ಅಣೋರಣೀಯ ಮಹತೋ ಮಹೀಯ. ಹಾಗೆ ಹೊರಗಿರತಕ್ಕ ಅನೇಕ ಜೀವರಾಶಿಗಳಲ್ಲಿರುವ ರೂಪ ಅಣುರೂಪ, ವಿರಾಟ್ ರೂಪ ಮಹತ್ ರೂಪ. ಆ ರೀತಿಯಲ್ಲಿ ಅಣುಮಹತ್ತು ಆತ್ಮದೊಳು ನೆನೆಸಿ ನಾನಾ ಬಗೆಯಿಂದ. ಆತ್ಮದಲ್ಲಿ ಆತ್ಮ ಅಂದ್ರೆ ಯಾವುದು? ಆತ್ಮ ಶಬ್ದಕ್ಕೆ ನಾನು ಅರ್ಥಗಳಿವೆ. ಆತ್ಮ ಅಂತ ಹೇಳಿದರೆ ಜೀವರಿಗೆ ಸುಖಪ್ರದನಾದ ಭಗವಂತ ಅಂತ ಒಂದರ್ಥ. ಆತ್ಮ ಅಂದ್ರೆ ಭಗವಂತನ ಅಧೀನವಾದ ಜೀವ ಅಂತ ಒಂದರ್ಥ. ಇನ್ನೊಂದು ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಇಲ್ಲಿ ಆತ್ಮದಲ್ಲೂ ನೆನೆಸಿ ನಮ್ಮ ಒಳಗಿರತಕ್ಕಂಥ ಆ ಮನಸ್ಸಿನಲ್ಲಿ ಎಲ್ಲವನ್ನ ನೆನೆಯಬೇಕಂತೆ. ಹೇಗೆ? ನಾನಾ ಬಗೆಯಿಂದ ನೆನೆಸಿ ಅಂದ್ರೆ ಭಗವಂತ ಇಲ್ಲಿ ಹೇಗೆ ಮಾಡುತ್ತಾನೆ, ಇಲ್ಲಿ ಹೇಗೆ ಮಾಡುತ್ತಾನೆ, ಹೇಗಿರ್ತಾನೆ ಹೇಗಿರ್ತಾನೆ ಎಲ್ಲವನ್ನು ಚಿಂತನೆ ಮಾಡತ ಅಲ್ಲ. ನಾನಾ ಬಗೆಯಿಂದ ಅಂತ ಹೇಳಿದ್ರಿ, ನಾನಾ ಬಗೆಯಿಂದ ಅಂಬುದು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನಾ ಬಗೆಯಿಂದ ಅಂದ್ರೆ ನಮ್ಮ ಖುಷಿ ಬಂದಂತೆ ನೆನೆಯಬೇಕು ಅಥವಾ ಏನಾದರೂ ಕ್ರಮ ಇದೆಯಾ? ಅದಕ್ಕೆ ಹೇಳ್ತಾರೆ ಕಾತುರ ಇಂದ್ರಿಯಂಗಳ ಕಾರ್ಯ ತಿಳಿದು ಇಷ್ಟ ಹೇಳ್ತಾರೆ, ಕ್ರಮ ಕೊಡ್ತಾರೆ. ನಮ್ಮ ಶರೀರ ಮತ್ತು ಇಂದ್ರಿಯಗಳು, ಇಂದ್ರಿಯಗಳೆಷ್ಟಿವೆ? ಹನ್ನೊಂದು ಇಂದ್ರಿಯ. ಹನ್ನೊಂದು ಇಂದ್ರಿಯ ಆದ ಮೇಲೆ ಗಾತ್ರ ಅಂದ್ರೆ ಇಪ್ಪತ್ತು ನಾಲ್ಕು ತತ್ವಗಳಲ್ಲಿ ಹನ್ನೊಂದು ಹೋದ್ರೆ ಹದಿಮೂರು ತತ್ವಗಳು, ಹದಿಮೂರು ತತ್ವಗಳು ಇಲ್ಲ ಶರೀರದಲ್ಲಿ ನಿಂತಿವೆ. ಹಾಗೆ ಇಪ್ಪತ್ತು ನಾಲ್ಕು ತತ್ವಗಳಲ್ಲಿ ಅದರಲ್ಲಿ ಇಂದ್ರಿಯಗಳಲ್ಲಿ ಮತ್ತು ನಾಡಿಗಳಲ್ಲಿ ಎಲ್ಲಾ ಕಡೆ ಭಗವಂತ ಮಾಡಿಸುವ ಕಾರ್ಯ, ಆ ಕಾರ್ಯವನ್ನು ಚಿಂತನೆ ಮಾಡುತ್ತಾ
ಆ ಕಾರ್ಯಗಳನ್ನು, ನಮ್ಮಿಂದಾಗುವ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದೇ ಸಾಧನೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ನಮ್ಮ ಪ್ರಿಯವ್ರತರಾದರ ಕುರಿತು ಹೇಳುತ್ತಾರೆ. ತಮ್ಮ ಹೃದಯದಲ್ಲಿರುವ ವಾಸುದೇವ ಮೂರ್ತಿ ಅಂದರೆ ಇಲ್ಲಿರುವ ಮೂರ್ತಿಗೆ ವಾಸುದೇವ ಅಂತ ಹೆಸರು. ಹೊರಗಿಂದ ಬಂದು ನಿಂತ ರೂಪ ಸ್ಥೂಲ ದೇಹದಲ್ಲಿ ಈ ರೂಪ, ಆ ರೂಪದಲ್ಲಿ ಎಲ್ಲಾ ಇಂದ್ರಿಯಗಳ ಕಾರ್ಯದಲ್ಲಿ ಪ್ರಕಟವಾದಂಥ ಅವನದ್ದೇ ರೂಪಗಳು. ಒಂದೊಂದು ಇಂದ್ರಿಯದ ಕೆಲಸ ನಡೀತಾ ಇದ್ರೆ ಭಗವಂತನದ್ದೇ ರೂಪಗಳು ಹೊರಡುತ್ತಾ ಇರುತ್ತೆ. ಆ ರೂಪಗಳನ್ನೆಲ್ಲ ಬಿಂಬ ಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಸಾಧನೆ. ಆ ಸಾಧನೆ ಮಾಡಿ ಅಂತ ಹೇಳುತ್ತಾ ಇದ್ದಾರೆ. ಗಾಸುರ ಇಂದ್ರಿಯಗಳ ಕಾರ್ಯ ತಿಳಿದು ನಾನಾ ಬಗೆಯಿಂದ ಆತ್ಮದೊಳು ನೆನೆಸಿ. ಇಷ್ಟು ಮಾಡುವ ಕಾಲಕ್ಕೆ ಮನಸ್ಸಿನಲ್ಲಿ ಆ ಹಿಂದಿನ ನಾನಾ ಕರ್ಮದ ದೋಷದಿಂದ ಪಾಪದಿಂದಾಗಿ ಮನಸ್ಸು ಒಂದು ಕಡೆ ನಿಲ್ಲಲ್ಲ. ದೇವರ ಕಡೆಯೇ ನಿಲ್ಲಬೇಕು ಅಂತ ಹೋದರೆ ಅದು ನಿಲ್ಲಲ್ಲ, ಬೇರೆ ಕಡೆಯೇ ಹೋಗ್ತಾ ಇರುತ್ತೆ. ಅದು ಸದ್ಯಕ್ಕೆ ನಮ್ಮ ಬರ್ನಿಂಗ್ ಪ್ರಾಬ್ಲಮ್. ಅದನ್ನೇ ಕರೀತಾರೆ ಭೌತಿಕ ನೆಚ್ಚದಿರು ಕಾಯ ನಿಂದಿರದು ಜೀಮೂತ ಛಾಯವೆನ್ನು ಇಹದ ಸೌಖ್ಯ. ಜೀಮೂತ ಅಂದ್ರೆ ಮೇಘ, ಮೇಘ ಇರುತ್ತೆ ಅದರ ನೆರಳಲ್ಲಿ ನಿಲ್ಲೋಣ ಅಂದ್ರೆ ಮೇಘ ಸರಸರ ಸರಸರ ಹೊರಟೋಗ್ತಾ ಇರುತ್ತೆ. ಅದೇನು ಒಂದು ಕ್ಷಣ ಇದ್ದಂತೆ ಇರುತ್ತೆ, ಹೊರಟೋಗ್ತಾ ಇರುತ್ತೆ. ಅದಕ್ಕೆ ಇಂದ್ರದೇವರಿಗೆ ಏನ ಹೆಸರು? ಜೀಮೂತ ವಾಹನ, ಜೀಮೂತ ವಾಹನ. ಆ ರೀತಿಯಲ್ಲಿ ಜೀಮೂತ ಛಾಯವೆನ್ನು ಭೌತಿಕ ನೆಚ್ಚದಿರು. ಇದು ನಮಗೆ ಗೊತ್ತಿಲ್ವಾ, ಲೌಕಿಕ ಈ ಶರೀರ ಇರೋದೇ ಇಲ್ಲ, ಶರೀರಕ್ಕೆ ಸಂಬಂಧಪಟ್ಟಿದ್ದಿರಲ್ಲ, ನಮ್ಗೆ ಬಾಯ್ಪಾಠ ಕೂಡ ಆಗಿದೆ. ನಾವೆಲ್ಲ ಒಬ್ಬರೇ ಹೇಳ್ತೀವಿ, ತುಂಬಾ ಜನ ಪ್ರವಚನ ಕೇಳಿ ಕೇಳಿ ಇನ್ನೊಂದ್ರಿಂದ ತುಂಬಾ ಬಾಯ್ಪಾಠ ಆಗಿರುತ್ತೆ. ಹೋಗ್ತಾನೆ ಅನುಭವಕ್ಕೆ ಬರ್ತಾ ಇಲ್ಲ, ಮತ್ತೆ ಯಾಕೆ ಹೇಳ್ತೀರಾ ಸುಮ್ಮನೆ ಅಂದ್ರೆ? ಅದಕ್ಕೆ ಹೇಳ್ತಾರೆ ಇದು ಮಂತ್ರ. ವೇದಾಸರು ಹೇಳ್ತಾ ಇರೋದು ಮಂತ್ರ. ಮನನಾದತ್ರಾಯತೆ, ಅವರು ದೃಷ್ಟಿ ಎಲ್ಲಿಟ್ಟು ಉಪದೇಶ ಕೊಟ್ಟದ್ದು? ಎಲ್ಲ ಜ್ಞಾನಿಗಳು ಉಪದೇಶ ಕೊಡೋದು ಹೀಗೆ. ಹೇಗೆ ಉಪದೇಶ ಕೊಟ್ಟರೆ ಜೀವನೇ ಅದು ಗ್ರಹಣ ಮಾಡಿ ಉದ್ಧಾರ ಆಗಲಿ ಅಂತ ಯಾರು ಕೊಡಲ್ಲ. ಒಳಗಿರುವ ಸ್ವಾಮಿ ಸ್ವತಂತ್ರ, ಅವನೇ ಈ ಜೀವಿಯಿಂದ ಗ್ರಹಣ ಮಾಡಿಸಿ ಉದ್ಧಾರ ಮಾಡಲಿ ಅಂತ ಅವರು ಒಳಗಿರುವ ಭಗವಂತನ ದೃಷ್ಟಿಯಲ್ಲಿ ಉಪದೇಶ ಕೊಡ್ತಾ ಹೋಗ್ತಾರೆ. ಸ್ವಾಮಿ ಈ ಉಪದೇಶ ಈ ಜೀವಿಗೆ ತಲುಪುವಂತೆ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಡುತ್ತಾರೆ. ಎದುರೇ ಇರುವ ವ್ಯಕ್ತಿಯಲ್ಲಿ ನೋಡಿದಾಗ ಒಳಗಿರುವ ಭಗವಂತ ಅದು ಗ್ರಹಣ ಮಾಡಿಸಿ ಅವರಿಂದ ಸಾಧನೆ ಮಾಡಿಸ್ತಾರೆ. ಇಲ್ಲಿ ಭೌತಿಕ ನೆಚ್ಚದಿರು ಕಾಯ ನಿಂದಿರದು ಅಂತ ಯಾರಿಗೆ ಹೇಳಿದ್ದು? ನಮ್ಮ ಒಳಗಿರುವ ಬಿಂಬನ ದೃಷ್ಟಿಯಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಸ್ವಾಮಿ ಈ ಜೀವಿಗೆ ಈ ತರ ಚಿಂತನೆ ಕೊಡಯ್ಯ ಅಂದ್ರೆ ವಿಜಯದಾಸರು ಈ ತರ ಚಿಂತನೆಯಿಂದ ಹೇಳ್ತಾ ಇದ್ದಾರೆ ಎಂಬುದು ನಮ್ಮ ತಲೆಗೆ ಬಂದು ನಾವು ಆ ಚಿಂತನೆ ಪೂರ್ವಕ ಇದನ್ನು ಓದಿದರೆ ಖಚಿತವಾಗಿ ನಮ್ಮ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಮಾತು ಈ ಪರಿ ತಿಳಿದು ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ ಮಾಳ್ಪ ಮಂತ್ರಗಳಿಗೆ. ಇಲ್ಲಿ ಚಕ್ರಾರ್ಜ ಮಂಡಲದಲ್ಲಿ ನಮಗೆ ಕಾಣುವುದೇನು ಅಂದ್ರೆ ಎಲ್ಲಾ ಮಂತ್ರಗಳೇ ಕಾಣಿಸುತ್ತೆ. ಮೊದಲು ನೋಡಿದರೆ ಮೊದಲು ಕಾಣಿಸುವುದೇ ಇಲ್ಲಿ ಓಂಕಾರ, ಪ್ರಣವ ಮಂತ್ರವೇ ಕಾಣಿಸುತ್ತೆ. ಇಲ್ಲಿ ಬಂದ ಕೂಡಲೇ ಭೂಹ ಭುವಃ ಸುವಃ ಅಂದ್ರೆ ವ್ಯಾಹೃತಿ ಮಂತ್ರ ಕಾಣಿಸುತ್ತೆ. ವ್ಯಾಹೃತಿ ಮಂತ್ರ ಆದ ಮೇಲೆ ಚೂರು ಮೇಲಕ್ಕೆ ಬಂದ್ರೆ ವಿಷ್ಣು ಷಡಕ್ಷರ ಮಂತ್ರ ಬರುತ್ತೆ, ವಿಷ್ಣವೇ ನಮಃ ಅಂತ ಬರುತ್ತೆ. ಅದಾದ ಮೇಲೆ ವಿಶೇಷವಾಗಿ ಅಷ್ಟಾಕ್ಷರ ಮಂತ್ರ ಬರುತ್ತೆ. ಅಷ್ಟಾಕ್ಷರ ಮಂತ್ರ ಆದ ಮೇಲೆ ದ್ವಾದಶಾಕ್ಷರ ಮಂತ್ರ, ಆದ ಮೇಲೆ ಗಾಯತ್ರಿ ಮಂತ್ರ, ಆದ ಮೇಲೆ ಮಾತೃಕಾ ಮಂತ್ರ ಅಂತ ಇಷ್ಟು. ಇಷ್ಟು ಮಾತ್ರ ಅಲ್ಲ, ಎಲ್ಲಾ ಮಂತ್ರಗಳು ಇದರಲ್ಲೇ ಇದೆ.
ಏಳು ಕೋಟಿ ಮಂತ್ರಾರ್ಥವೇ ಉಂಟು ಅಂದ್ರು. ಅದಕ್ಕೆ ಹೇಳಿ ಇಲ್ಲಿ ಹೇಳಿಕೊಡೋದೇನು ಅಂದ್ರೆ, ಚಕ್ರಾಂತ್ಯ ಮಂಡಲವನ್ನ ಹೃದಯದಲ್ಲಿ ಇಟ್ಟುಕೊಂಡು ಮಂತ್ರ ಜಪ ಮಾಡುವ ರೀತಿ ಹೇಗೆ ಅದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಹೇಳುತ್ತಾರೆ, ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ನಾವು ಯಾವುದೋ ಒಂದು ಗುರಿ ಇಟ್ಟುಕೊಂಡು ಅಂದರೆ ಲಾಭಕ್ಕಾಗಿ ಯಾವ ಕಾರ್ಯ ಮಾಡಬಾರದು. ಏನಾದರೂ ಮಾಡಿದ್ರೆ ನಮ್ಮ ಒಂದು ಕಾರ್ಯಕ್ಕೆ ಅದು ರಥವೇ ಆಗಲಿ ಇನ್ನೊಂದಾಗಲಿ, ಡ್ರೈವಿಂಗ್ ಫೋರ್ಸ್ ಯಾವುದು? ಪುಣ್ಯ. ಪುಣ್ಯ ಸಂಪಾದನೆಗಾಗಿ ನಾವು ಹೊರಡ್ತಾ ಇರ್ತೇವೆ. ಆ ಪುಣ್ಯ ಸಂಪಾದನೆ ಕೂಡ ಈ ವ್ರತ ಮಾಡಿದ್ರೆ ಇಷ್ಟು ಪುಣ್ಯ ಬರುತ್ತಂದೆ. ಸಾಮಾನ್ಯವಾಗಿ ನೋಡಿ, ಯಾವುದು ಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ, ಉಪವಾಸ ಅಂದ ಕೂಡಲೇ ಥಟ್ಟನೆ ನೆನಪಾಗೋದೇ ಹೇಳಿ, 12 ಏಕಾದಶಿ ಪುಣ್ಯ ಬರುತ್ತಂದು ಆ ಗಂಟು. ಅದಕ್ಕಾಗಿ ಆಸೆ, 12 ಒಂದು ಏಕಾದಶಿ ಇಷ್ಟು ಫಲ, ಇಂಟು 12 ಅದು ನಮ್ಗೆ ಬರುತ್ತೆ ಅಂತ. ಅದು ನಮಗೆ ಯಾವುದು ಕೃಷ್ಣಾಷ್ಟಮಿ ಉಪವಾಸ ಮಾಡಲಿಕ್ಕೆ ಡ್ರೈವಿಂಗ್ ಕೋರ್ಸ್. ಆದ್ರೆ ಮತ್ತೆ ಹೇಳಿದ್ರು, ಕೋಟಿ ಕೋಟಿ ಏಕಾದಶಿ ಮಾಡಿದ ಪುಣ್ಯ ಅಂತ ಇನ್ನೊಂದು ಪ್ರಮಾಣ ತೆಗೆದು ತೋರಿಸಿದ್ರು. ಅವಾಗೆಲ್ಲ ಹಾರ್ಟ್ ಫೇಲ್ಯೂರ್ ಆಯ್ತು, ಅಯ್ಯೋ ನಮಗೆ 100 ಅನ್ಕೊಂಡು ಇಷ್ಟು ಪುಣ್ಯ ಇದೆ ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ. ಅದರಲ್ಲಿ ಹೇಳಿದ್ರು, ಹೀಗೆ ನಾವು ಪುಣ್ಯ ಬೇಕು ಅಂತ ಒದ್ದಾಡಬೇಕಾ ಇನ್ನೇನಾದ್ರೂ ಇದೆಯಾ? ಅದಕ್ಕೆ ಹೇಳಿದ್ರು, ಪುಣ್ಯ ಬೇಕು ಪುಣ್ಯ ಬೇಡ. ಪುಣ್ಯದ ದೃಷ್ಟಿಯಲ್ಲಿ ಇಷ್ಟು ಪುಣ್ಯ ಸಂಪಾದನೆ ಮಾಡಬೇಕು, ಅಷ್ಟು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಯಾವ ಕಾರ್ಯ ಮಾಡಬೇಡಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಪುಣ್ಯಕ್ಕೆ ಸಂಕೇತ ಮಾಡುವೆ ಅಂದರೆ ಇಷ್ಟೇ, ದೇವರು ಬಿಟ್ಟು ಬೇರೆ ಏನೋ ಬೇಕು ಅಂದರೆ ಪುಣ್ಯ ಬೇಕು. ಈ ಲೋಕದಲ್ಲಿ ನಾನಾ ಸುಖ ಬೇಕಾದರೆ ಪುಣ್ಯ ಬೇಕು, ಸ್ವರ್ಗದಲ್ಲಿ ಸುಖ ಪಡಬೇಕಾದರೆ ಪುಣ್ಯ ಬೇಕು. ಅದಕ್ಕಾಗಿ ಪುಣ್ಯ ಸಂಪಾದನೆ ಮಾಡಬೇಡಿ. ಮತ್ತೆ ಇನ್ಯಾವುದಕ್ಕೆ ಪುಣ್ಯ ಅಂದರೆ, ಭಗವಂತನ ದರ್ಶನ ಆಗಬೇಕಾದರೆ ರಾಶಿ ರಾಶಿ ಪುಣ್ಯ ಬೇಕು. ಆ ಭಗವಂತನ ದರ್ಶನ ಆಗಲಿಕ್ಕೆ ಬೇಕಾದ ಸಾಧನೆ ಆಗಬೇಕಾದರೆ ರಾಶಿ ಪುಣ್ಯ ಬೇಕು. ಅಂಥ ಸಾಧನೆಗೆ ಬೇಕಾದ ನಿಶ್ಚಯ ಜ್ಞಾನ ತಲೆಯಿಂದ ಸದಾ ಜ್ಞಾನ ಹೊಳಿತಾ ಇರಬೇಕು. ಎಸ್, ನಾನು ಬಂದದ್ದೇ ಇದಕ್ಕೆ ಅದಕ್ಕಾಗಿ ಹೊಡತಾ ಇರಬೇಕು. ಅಂಥ ತಿಳುವಳಿಕೆ ಬರಬೇಕಾದ್ರೆ ಮಹಾಪುಣ್ಯ ಬೇಕು. ಅಂಥ ತಿಳುವಳಿಕೆ ಕೊಟ್ಟು ಹಿಂದೆ ಇದ್ದು ನಡೆಸಿ ಕರ್ಕೊಂಡು ಹೋಗುವ ಗುರುಗಳು ಸಿಗಬೇಕಾದ್ರೆ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ಹಾಗಾದ್ರೆ ಪುಣ್ಯ ಸಂಪಾದನೆ ಮಾಡಬೇಕು, ಭಗವಂತ ಸಿಗಬೇಕು. ಭಗವಂತ ಸಿಗಬೇಕು ಎಂಬುದಕ್ಕಾಗಿ ಪುಣ್ಯ ಸಂಪಾದನೆ ಮಾಡಿ. ಅಲ್ಲ, ದೇವರು ಸಿಗಬೇಕಾದ್ರೆ ನಮಗೆ ಒಂದು ಪ್ರಮೋಷನ್ ಬೇಕಾದ್ರೆ ಇಷ್ಟು ಸಾಕು, ಮಕ್ಕಳು ಬೇಕಾದ್ರೆ ಇಷ್ಟು ಸಾಕು, ಹೌದಾ? ಇಲ್ಲ, ಒಂದು ಫ್ಲಾಟ್ ಬೇಕಾ, ಇಷ್ಟು ಸಾಕು ಕೊಡ್ತಾರೆ. ಇಷ್ಟು ಕ್ಯಾಲ್ಕುಲೇಟರ್ ಇರುತ್ತೆ. ಮತ್ತೆ ಒಳ್ಳೆ ಗುರುಗಳು ಸಿಗಬೇಕಾದರೆ, ಆ ಗುರುಗಳಿಂದ ಉಪದೇಶ ಸಿಗಬೇಕಾದರೆ, ಅನುಷ್ಠಾನಕ್ಕೆ ಬರಬೇಕಾದರೆ ಎಷ್ಟು ಪುಣ್ಯ ಅಂದ್ರೆ, ಈ ಎಲ್ಲಾ ಪುಣ್ಯಗಳೇನಿವೆ ಚೂರು 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 ಚೂರು, ಇದು ಯಾವುದು ವೇಸ್ಟ್, ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಅದು ಹೇಗಿರುತ್ತೆ, ನಾವು ಈಗ ಏನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಸಂಪಾದನೆ ಮಾಡುವ ಪುಣ್ಯ ಅದು ಎಷ್ಟು ಅಂದ್ರೆ, ಒಂದು ದೃಷ್ಟಾಂತ ಕೊಡ್ತಾರೆ ವಿಜಯದಾಸ, 106 ಜನಕ್ಕೆ ಅನ್ನ ಹಾಕುವಾಗ ನಿಮಗೆ ಇಡೀ ಬೆಂಗಳೂರಿನಾಗಿದ್ದವರಿಗೆಲ್ಲ ಊಟಕ್ಕೆ ತರದಿದೆ. 106 ಬಿಡಿ, ಬೆಂಗಳೂರಲ್ಲಿ ಎಷ್ಟು ಕೋಟಿ ಇದ್ದಾರೆ, ಕೊಟ್ಟಿದ್ದಾರಾ? 1.4 or 1.1 crore, ಸರಿ, ಒಂದಕ್ಕೆ ಬಂತಲ್ಲ, 1 crore ಜನ ಇದ್ದಾರೆ, 1 crore ಜನ ಕರೆದಿರೆ ಊಟಕ್ಕೆ. ಎಲ್ಲ ಅವರು ಕರೆದಿದ್ದೀರಾ, ಎಲ್ಲ ಆಯಿತು, ನೋಡಿದ್ರೆ ಗೋಡೌನ್ ಅಲ್ಲಿ ಅಕ್ಕಿ,
ಏನೋ ಸಡನ್ ಆಗಿ ಏನೋ ನೀರು ಬಂದೋ ಏನೋ ಆಗಿ ಇಲ್ಲ ಅಕ್ಕಿ ಮುದ್ದೆಲ್ಲ ಹಾಳಾಗುತ್ತೆ, ಚೂರು ಇಲ್ಲ. ತಲೆ ಹಿಡ್ಕೊಂಡು ಕೂತಿದ್ರ ಏನ್ ಬರ್ತಾರೆ ಎಲ್ಲರೂ, ಎಲ್ಲರೂ ಮೆಸೇಜ್ ಬರ್ತಾ ಇವೆ, ನಾವೆಲ್ಲ ರೆಡಿ ಬರ್ತಾ ಇದೀವಿ, ಬಹಳ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಿ ಅಂತ ಎಲ್ಲರೂ. ಏನು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯ್ತು, ಪಾಂಪೇಟ್ ಅಂತಿದ್ದಾಯ್ತು, ಎಲ್ಲ ಆಯ್ತು. ಅಡಿಗೆವರು ಕೂತಿದ್ದಾರೆ, ಎಲ್ಲ ಕೂತಿದ್ರು, ಅಕ್ಕಿ ಕಾಳು ಇಲ್ಲ. ಅಂತ ಕಾಲಕ್ಕೆ ಯಾರೋ ಬಂದು ನಿಮ್ಗೆ ಅಕ್ಕಿ ಕೊಡಬೇಕು ಅಂತಿದ್ದೆ. ಅಪ್ಪ ಹೌದಾ, ಏನ್ ಕೊಡ್ತೀರಾ? ಇಷ್ಟು ಅಕ್ಕಿ ಕಾಳು ತಂದು ಹಾಕಿ ಊಟಕ್ಕೆ ಹಾಕಿ ಅಂದ್ರೆ. ಇದೇ ಮಾತು ಹೇಳ್ತಾರೆ, ನೂರಾರು ಕೋಟಿ ಮಂದಿಗೆ ಅನ್ನ ಹಾಕುವಾಗ ಚೂರು ತಂಡುಲ ಹಾಕಿ ಇದ್ದಂತೆವೋ. ನಾವು ಈ ನಾನಾ ವ್ರತಗಳು ಈ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡ್ತಾ ಇರ್ತೀವಲ್ಲ, ಈ ಪುಣ್ಯ ಎಲ್ಲ ಚೂರು ಚೂರು ಕಾಡು. ಅಷ್ಟು ಪುಣ್ಯ ಬರಬೇಕು ನಮಗೆ. ಅಷ್ಟು ಪುಣ್ಯ ಬಂದ್ರೆ ಹೊರತು ಕೆಲಸ ನಡೆಯಲ್ಲ. ನಾವ ಅದರ ಪರಿವೇ ಇಲ್ಲ, ನಾ ಕಾಡಿಗಾಗಿ ಉದಾಹರಣೆ ಅದಕ್ಕಂದ್ರು. ಹಾಗಾದ್ರೆ ಅಂತ ಪುಣ್ಯ, ಅಷ್ಟು ಪುಣ್ಯ ಯಾವುದರಿಂದ ನಾವು ಸಂಪಾದನೆ ಮಾಡ್ಲಿಕ್ಕಾಗುತ್ತೆ? ನಮ್ಗಿರೋದೇನೋ ಇಷ್ಟೇ ಸಿಸ್ಟಮ್, ಏನೋ ಒಂದು ದೀಪದಾನ ಮಾಡು, ಒಂದಿಷ್ಟು ತರಕಾರಿ ದಾನ ಕೊಡು, ಅಥವಾ ಇನ್ನೊಂದಿಷ್ಟು ಗುರುಮಂತ್ರ ಮಾಡು, ಅದು ಮಾಡು, ನಮ್ ಲಿಮಿಟೆಡ್ ಇಷ್ಟೇ. ಇದಕ್ಕೆ ಬರೋ ಪುಣ್ಯ ಇಷ್ಟೇ ಅಂದ್ರೆ ನಮಗೆ ಮೋಕ್ಷ ಬರಲ್ಲ ಅಂತ ಗ್ಯಾರಂಟಿ ಆಗಿ ಹೌದಲ್ವಾ? ನಮ್ಮ ಸಾಧನೆ ಇಷ್ಟೇ, ಇದಕ್ಕಂತ ನಾವು ಹೆಚ್ಚು ಬೆಳಿಲಿಕ್ಕಾಗಲ್ಲ. ಕರ್ಮಕಾಂಡ ಇಷ್ಟೇ. ಅವಾಗಂದ್ರು ನೀವು ಮಾಡುವ ಕರ್ಮ ಇಷ್ಟೇ ಇರಲಿ, ಉನ್ನಾಚಮನ, ಸ್ನಾನ, ಸಂಧ್ಯಾ, ಪೂಜಾ, ವಿಶ್ವದೇವ ಪರಿಹರಣ ಇಷ್ಟೇ ತಾನೆ, ಅಷ್ಟೇ ಇರಲಿ. ಆದರೆ ಮನಸ್ಸಿನಲ್ಲಿ ಅನುಸಂಧಾನ ಬೆಳೆಯುತ್ತ ನಾನು ಹೇಳಿದಂಥ ವಿಜಯರಾಜ ಹೇಳುತ್ತಾರೆ, ಈ ಚಕ್ರಾಬ್ಜ ಮಂಡಲದಲ್ಲಿ ಅನುಸಂಧಾನ ಮಾಡುತ್ತಾ ಒಂದು ಆಚಮನ ಮಾಡಿದರೆ ಸಾಕಯ್ಯ, ನೀವು ನೂರಾರು ಜನ್ಮ ಇಂತ ದಾನ ಧರ್ಮ ಮಾಡಿದ ಪುಣ್ಯ ರಾಶಿ ರಾಶಿ ಬಂದು ಬೀಳುತ್ತೆ. ಹಾಗಾದ್ರೆ ಎಲ್ಲೋ ಎಡವುತ್ತಾ ನಮ್ಮ ಸಾಧನ ಮಾರ್ಗ, ಎಲ್ಲೋ ಹೋಗಬೇಕಾದ ನೀರು ಎಲ್ಲಿಗೋ ಹೋಗ್ತಾ ಇದೆ. ಅಂದ್ರೆ ಏನಾದ್ರು ಅಂದ್ರೆ ಅನುಸಂಧಾನದಿಂದ ಕೂಡಿಕೊಂಡು ನಡೆಯಬೇಕಾದ ಸಾಧನ ಅನುಸಂಧಾನ ರಹಿತವಾಗಿ ಹೋದರೆ ಅದು ಬರ್ಡಾಗಿ ಚೂರೇ ಪುಣ್ಯ ಕೊಡುತ್ತೆ. ಅದೇ ಕರ್ಮ, ಅದೇ ಮಂತ್ರ ಜಪ ಈ ಅನುಸಂಧಾನದಿಂದ ಕೂಡಿಕೊಂಡು ಹೊರಟರೆ ಅನಂತ ಪುಣ್ಯ ರಾಶಿಯನ್ನು ತಂದುಕೊಡುತ್ತೆ. ಇದು ನಿಮಗೆ ನಾನು ಕೊಡುವ ಸಂಕೇತ, ಸೀಕ್ರೆಟ್ ಹೇಳಿಕೊಡತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ಯಾಕಂದ್ರೆ ವಿಜಯರಾಯರು ಏನು ಅವರ ಹೃದಯದಲ್ಲಿ ಇಟ್ಟುಕೊಂಡು ಸೀಕ್ರೆಟ್ ಹೇಳುತ್ತಾ ಇದ್ದಾರೆ ಎಂಬುದು ನಮ್ಮ ತಲೆಗೆ ಬಂತ, ಸಾಧನೆ ಬೇಗ ಆಗುತ್ತೆ. ಅದ ಅರ್ಥ ಆಗಿಲ್ವಾ? ಏನೋ ಇಷ್ಟೋ ಚಕ್ರಾಬ್ಜ ಮಂಡಲಾದ್ರೂ ಕೈ ಪಿಡಿ ಕೈಗೆ ಬಂದರೂ ಕೂಡ ಒಂದ್ ದಿವಸ ಮುಗಿಸ್ಬೇಕಪ್ಪ ಆಚಾರ್ಯ ಅಂತ ಅಪ್ಪನ ಪುಸ್ತಕ ಕೊಟ್ಬಿಟ್ಟಿದ್ದಾರೆ. ಅದು ಮುಗಿಯೋದೊಳಗೆ ಒಂದ್ ಮುಕ್ಕಾಲು ಗಂಟೆ ಆಗುತ್ತಾ? ಒನ್ ಅವರ್ ಬೇಕಾಗುತ್ತಾ? ಒನ್ ಅವರ್ ಕರೆಕ್ಟ್ ಆಗ್ತಾ ಇದೆಯಾ ನೋಡಿ, ಸಂತೋಷ ಆಗುತ್ತೆ. ಎಲ್ಲರೂ ಮಾಡ್ತಾ ಇದ್ದಾರೆ ನೋಡಿ, ಮಾಡಲಾಗಿಲ್ಲವರು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಏನಮ್ಮ 40 ಸಾಕ? ಹಾ ಮುಗಿಸ್ಲಿಕ್ಕೆ ಅಲ್ಲ, ನಾನು ಯಾರನ್ನ ಕಾಮೆಂಟ್ ಮಾಡಲ್ಲ, ಅಲ್ಲ ಅವರವರ ತಾಕತ್ತು ಮೇಲೆ ಹೋಗುತ್ತೆ. ಸರಿಯಪ್ಪ, ಈ 40 ಚಿಂತನೆ ಮಾತ್ರ ಅಲ್ಲದೆ ಹೆಜ್ಜೆ ಹೆಜ್ಜೆಗೂ ಚಕ್ರಾಬ್ಜ ಮಂಡಲ ಚಿಂತನೆ ಬರಬೇಕು. ದಿನಾಗ್ಲೂ ಪೂರ್ಣವಾಗಿ ಒಂದು ಸಲ ಚಿಂತನೆ ಮಾಡಿ ಅದನ್ನ ಪ್ರತಿಯೊಂದು ಕಾರ್ಯದಲ್ಲೂ ಚಕ್ರಾಬ್ಜ ಮಂಡಲದಲ್ಲಿ ಆ ಕಾರ್ಯ ಹೇಗಾಗ್ತಾ ಇದೆ, ಆಚಮನ ಮಾಡಿದವು ಆ ಒಳಗೆ ಕಾರ್ಯ ಹೇಗಾಗಿದೆ, ಚಕ್ರಾಬ್ಜ ಮಂಡಲದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಏನೇನ್ ನಡೆಯಿತು, ಬಿಂಬನಿ ಹೇಗೆ ಅರ್ಪಣೆ ಆಯಿತು, ಆ ಪರ್ಯಂತ ಸೂಕ್ಷ್ಮವಾಗಿ ಹೊರಡುತ್ತಾ ಬರಬೇಕು. ಅಭ್ಯಾಸ ಆಗುತ್ತೆ. ಒಂದು ಸಲ ನಿಮಗೆ ಚಿಂತನೆ ಶುರುವಾದರೆ ಒಳಗೆ ಕೂತವರೇ ಗೈಡ್ ಮಾಡ್ತಾ ಬರ್ತಾರೆ. ನಾನು ಪ್ರತಿಯೊಂದಕ್ಕೂ ನಾನು ಬರಬೇಕಾಗಿಲ್ಲ, ಅವರೇ ನಿಮ್ಮನ್ನು ಸೆಳ್ಕೊಂಡು ಹೋಗ್ತಾ ಬರ್ತಾರೆ. ಆ ರೀತಿಯಲ್ಲಿ ಮಾಳ್ಪ ಮಂತ್ರಗಳಿಗೆ ಮಾಡಬೇಕಾದ ಮಂತ್ರಗಳಿಗೆ ಅಲ್ಲಿ ಪ್ರಶ್ನೆ ಮತ್ತು ನೀವು ಹೇಳೋ ಮಂತ್ರಗಳು ನಮ್ದು ಯಾವುದೂ ಇಲ್ಲ ಅಂತ ಹೆಣ್ಮಕ್ಳ ಕಂಪ್ಲೇಂಟ್. ಹೌದ್ ತಾನೆ, ನೀವು ಹೇಳೋ ಯಾವುದು ಪ್ರಣವ ಮಂತ್ರ,
ಇಲ್ಲ, ವ್ಯಾಹೃತಿ ಇಲ್ಲ, ಗಾಯತ್ರಿ ಇಲ್ಲ, ವಿಷ್ಣು ಷಡಕ್ಷರ ಇಲ್ಲ, ಯಾವುದು ನಮ್ಗೆ ಇಲ್ಲವೇ ಇಲ್ಲ. ಹೌದ್ ತಾನೆ? ಒಂದು ವೇಳೆ ಏನಾದ್ರು ಹೇಳಿ ಕೊರಟ್ರೆ ಪ್ರವಚನಕ್ಕೆ ಹೋಗದಂತೆ ಮಾಡಿಬಿಡ್ತಾರೆ, ಈಗೆಲ್ಲ ಅನರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಇನ್ನು ಗಂಡಸರು ನಾವು ನಮಗೆ ಯೋಗ್ಯತೆ ಇದ್ರೂ ಕೂಡ ಕೆಲವು ಉಪದೇಶ ಇದೆ, ಕೆಲವು ಉಪದೇಶ ಇಲ್ಲ, ಇದ್ರೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಸಮಸ್ಯೆ ಕೂತಿದೆ. ಅದಕ್ಕೆ ಹೇಳ್ತಾರೆ ಮಾಳ್ಪ ಮಂತ್ರಗಳಿಗೆ ಅಂದಾಗ ಅರ್ಥ ಕೊಡ್ತಾರೆ. ಮಂತ್ರ ಅಂದ್ರೆ ಮನನದಿಂದ ರಕ್ಷಣೆ ಮಾಡುವುದು ಮಂತ್ರ. ಗಾಯತ್ರಿ ಮಂತ್ರ ಮಾಡ್ತೀರಾ? ಎಷ್ಟು ಕಾಲ ಮಾಡ್ತೀರಾ? ಸ್ವಲ್ಪ ಕಾಲ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಚೂರ್ಚೂರು ಮಾಡ್ತೀರ. ಆದರೆ ಮನನ ಸದಾ ಇದ್ರೆ ಅದು ಮಂತ್ರ ಅಂದ್ರು. ಮತ್ತೆ ಮನನ ಸದಾ ಇರಬೇಕು ಅಂದ್ರೆ ಅದು ಎಂಥ ಮಂತ್ರ? ಹೇಳ್ತಾರೆ ವಿಜಯದಾಸರು, ಬಾಯಿಯಿಂದ ಬರುವ ಸಕಲ ಶಬ್ದಗಳು ಮಂತ್ರಗಳೇ. ಯಾವಾಗ ಮನನ ಇದ್ದರೆ, ಏನು ಮನನ? ನನ್ನ ಬಾಯಿಯಿಂದ ಎಲ್ಲಾ ಶಬ್ದಗಳು ಹೊರಡತಾ ಇವೆ, ಅದರೊಳಗೆ ಭಗವದ್ ರೂಪಗಳು ಹೊರಡತಾ ಇವೆ, ಆ ರೂಪಗಳು ಭಗವಂತನಿಗೆ ಪೂಜೆ ಆಗ್ತಾ ಇದೆ ಎಂಬ ಮನನದಿಂದ ಕೂಡಿಕೊಂಡು ಮಾತುಗಳ ಸರಪಳಿ ಹೊರಟರೆ ಒಂದೊಂದು ಅಕ್ಷರ, ನೀವು ಮಾತಾಡುವ ಮಾತುಗಳೆಲ್ಲ ಮಂತ್ರಗಳಾಗ್ತವೆ. ಅದಕ್ಕೆ ಹೇಳ್ತಾರೆ ಮಾತೆ ಮಂತ್ರಗಳಾದವು. ದೊಡ್ಡವರಿಗೆ ಅವರು ನುಡಿಯುವಂತಹ ಪ್ರತಿಯೊಂದು ಮಾತು ಮಂತ್ರ ತುಲ್ಯ ಆಗುತ್ತೆ. ಯಾಕೆ? ಆ ಅಕ್ಷರದಲ್ಲಿ ಭಗವತ್ ರೂಪದ ಸ್ಮರಣೆ ಮಾಡುತ್ತಾರಾದ್ದರಿಂದ ಅದು ಮಂತ್ರ ಆಗಿ ಬಿಡುತ್ತೆ. ಅದಕ್ಕೆ ಮಾಳ್ಪ ಮಂತ್ರಗಳಿಗೆ ಶ್ವೇತ ದ್ವೀಪ ವಾಸಿ ವಾಸುದೇವ ಮುಖ್ಯವಾತ ಖದ್ಯೋತ ಗುರು ಇವರಲ್ಲಿಟ್ಟು. ಯಾರು ಈ ಮಂತ್ರಗಳಿಗೆ ಮುಖ್ಯ ಮೂರ್ತಿ ಅಂದ್ರೆ ಶ್ವೇತದ್ವೀಪ ವಾಸಿ. ಯಾಕೆ ಆತನೇ ತಗೊಂಡ್ರು? ಅನಂತಾಸನ ವೈಕುಂಠ ಶ್ವೇತದ್ವೀಪ ಅಂತಿದ್ದರೆ ಶ್ವೇತದ್ವೀಪ ವಾಸಿಯಾದ ಯಾರಾತ? ವಾಸುದೇವ. ಶ್ವೇತದ್ವೀಪ ವಾಸಿ ವಾಸುದೇವ. ಆ ವಾಸುದೇವನ ಯಾಕೆ ತಗೊಂಡ್ರು ಅಂದ್ರೆ ಎಲ್ಲಾ ಅವತಾರಗಳಿಗೆ ಮೂಲ ರೂಪ ವಾಸುದೇವ. ಆ ಶ್ವೇತದ್ವೀಪ ವಾಸಿಯಾದ ವಾಸುದೇವನಿಂದಲೇ ಎಲ್ಲ ಅವತಾರಗಳು ಬಂದದ್ದು ಮತ್ತು ಅಲ್ಲೇ ಹೋಗಿ ಸೇರುತ್ತೆ. ಅದಕ್ಕೆ ಎಲ್ಲಾ ಮಂತ್ರಗಳು ಈ ಹೊರಬಂದ ರೂಪಗಳನ್ನು ಹೇಳೋದೆ. ಆದ್ದರಿಂದ ಆ ಎಲ್ಲಾ ಮಂತ್ರಗಳಿಗೆ ಮುಖ್ಯ ರೂಪ ಯಾವುದಯ್ಯ ಅಂದ್ರೆ ಆ ಶ್ವೇತದ್ವೀಪ ವಾಸಿ ವಾಸುದೇವ. ಆ ವಾಸುದೇವ ಎಲ್ಲಿದ್ದಾನೆ? ಮುಖ್ಯವಾತ, ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಅಂತರ್ಗದ ವಾಸುದೇವರನ್ನ ಚಿಂತನೆ ಮಾಡಿ ಎಂದ್ರು. ಇನ್ನ ಒಂದು ಶಬ್ದ ಹಾಕ್ತಾರೆ, ಖದ್ಯೋತ ಗುರು. ಖದ್ಯೋತ ಅಂದ್ರೆ ಯಾರು? ಖ ಅಂದ್ರೆ ಆಕಾಶ, ಖ ಅಂದ್ರೆ ಆಕಾಶ. ಅದಕ್ಕೆ ಹೇಳ್ತಾ ಇದ್ದಾರೆ ಇಡೀ ಆಕಾಶದಲ್ಲಿ ಪ್ರಧಾನವಾಗಿ ಯಾವುದೊಂದು ಸ್ವರ್ಗ, ಅದು ಇರೋದೇ ಅಲ್ಲಿ. ಅದನ್ನ ಬೆಳಗಿಸೋದು ಯಾರು? ಸ್ವರ್ಗವನ್ನ ಒಂದರ್ಥ ಖದ್ಯೋತ ಅಂದ್ರೆ ಆಕಾಶವನ್ನ ಬೆಳಗಿಸುವ ಸೂರ್ಯ. ಆದರೆ ಇನ್ನೊಂದು ಖದ್ಯೋತ ಅಂದರೆ ಸ್ವರ್ಗಲೋಕವನ್ನೇ ಬೆಳಗುವಂತ ಒಂದು ಅದ್ಭುತವಾದ ಪ್ರಭೆ. ಯಾರದು ಅಂದ್ರೆ ಉಮಾದೇವಿ. ಅದಕ್ಕೆ ಕಣ್ಣಿನೊಳಗೆ ಗೋವತ್ಸ ರೂಪದ ಚಿಂತನೆಯನ್ನು ಹೇಳುವಾಗ ಇಲ್ಲಿ ಉಮಾದೇವಿ ನಮ್ಮ ಕಣ್ಣಲ್ಲಿದ್ದಾಳೆ. ಆಕೆ ಹೆಸರೇನು ಅಂದ್ರೆ ಅತ್ರಿ ಅಂತ ಕರೀತಾರೆ. ಅತ್ರತ್ವ ಅತ್ರಿನಾಮ ಉಮಾ ಅಂತ. ಅತ್ರಿ ಅಂದ್ರೆ ಸ್ವರ್ಗಲೋಕದಲ್ಲಿ ಇದ್ದುಕೊಂಡು ಎಲ್ಲಾ ದೇವತೆಗಳಿಗೆ ಬರುವ ಆಹುತಿಗಳನ್ನ ಪ್ರಧಾನವಾಗಿ ತಾನು ಸ್ವೀಕಾರ ಮಾಡಿ ಎಲ್ಲರಿಗೆ ಕೊಡುತ್ತ ಆ ಸ್ವರ್ಗವನ್ನ ಇಡೀ ಆಕಾಶ ಮಂಡಲವನ್ನೇ ಬೆಳಕುವಂತ
ಜ್ಯೋತಿ ಯಾರು ಅಂದ್ರೆ ಉಮಾದೇವಿ. ಆಕೆಯ ಗುರು ಯಾರು? ರುದ್ರದೇವರು. ಅಲ್ಲಿಗೆ ಬಂದು ಖದ್ಯೋತ ಗುರು ಅಂದ್ರೆ ರುದ್ರದೇವರು. ಹಾಗಾದರೆ ದೇವರು ಮುಖ್ಯ ಪ್ರಾಣ ರುದ್ರದೇವರು, ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವಾಸುದೇವನನ್ನ ಈ ಮಂತ್ರ ಪ್ರತಿಪಾದ್ಯ ಮೂರ್ತಿ ಎಂದು ಚಿಂತನೆ ಮಾಡಬೇಕು. ಆ ರುದ್ರದೇವರಿಗೇನಾದ್ರೂ ಹೆಸರಿದೆಯಾ ಅಂದ್ರೆ ಹೇಳುತ್ತಾರೆ, ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ರುದ್ರದೇವರಿದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ದೇವರು ಪಾದದಲ್ಲಿ ವಾಯುದೇವರು, ಆ ಪಾದದಲ್ಲಿ ಜೀವ ಅಂತ ಹೇಳುತ್ತಾರಲ್ಲ, ಆ ಜೀವನಿಗೂ ವಾಯುದೇವರಿಗೂ ಮಧ್ಯೆ ಇರುವುದು ರುದ್ರದೇವರು. ಆ ರುದ್ರದೇವರ ಹೆಸರು ಪ್ರಾಜ್ಞಾನಾಮಕ ರುದ್ರ ಅಂತ ಹೇಳ್ತಾರೆ. ಅಲ್ಲಿರುವ ರುದ್ರದೇವರ ಹೆಸರು ಪ್ರಾಜ್ಞ. ಅವರೇ ಜೀವಿಗೆ ದೇವರಿಂದ ಮುಖ್ಯ ಪ್ರಾಣದೇವರಿಂದ ಬರತಕ್ಕಂತಹ ತತ್ವ ರಹಸ್ಯಗಳನ್ನ ಕಾಲ ಕಾಲಕ್ಕೆ ಉಪದೇಶ ಕೊಡತಕ್ಕಂಥವರು. ಉಪದೇಶ ಅಂದ್ರೆ ಒಳಗೊಳಗೆ ಪ್ರೇರಣೆಯನ್ನ ಮಾಡತಕ್ಕಂಥವರು ಪ್ರಾಜ್ಞಾನಾಮಕ ರುದ್ರದೇವರು ನಮ್ಮ ಹೃದಯದಲ್ಲಿದ್ದಾರೆ. ಅವರನ್ನು ನಾವು ಉಪಾಸನೆ ಮಾಡಬೇಕು. ಅದಕ್ಕೆ ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವಾಸುದೇವನನ್ನ ಇಲ್ಲೇ ಘೃಣಿ ಅಂದ್ರೆ ಅವನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಇವನೇ ಪ್ರಾಜ್ಞಾನಾಮಕ ರುದ್ರ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಾಸುದೇವ, ಅವನನ್ನು ಚಿಂತನೆ ಮಾಡಿ. ಅಂದ್ರೆ ಈ ವಾಸುದೇವ ಎಂಥ ವಾಸುದೇವ ಅಂದ್ರೆ ನಮ್ಮ ಬಿಂಬಮೂರ್ತಿ ಏನಿರ್ತಾನೆ ಆ ಬಿಂಬನ ಅನೇಕ ರೂಪಗಳಿಂದ ಏರ್ಪಟ್ಟ ವಾಸುದೇವನೇ ಇವ. ಬಿಂಬಾತ್ಮಕ ವಾಸುದೇವ, ಆ ವಾಸುದೇವನೇ ಮುಖ್ಯ ಪ್ರಾಣಾಂತರ್ಗತ, ಮುಖ್ಯ ಪ್ರಾಣಾಂತರ್ಗತ ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಬಿಂಬಾತ್ಮಕ ವಾಸುದೇವ. ಈ ಶಬ್ದ ಅರ್ಥ ಆಗಿಲ್ವಾ? ಈ ಹೃದಯದಲ್ಲಿ ವಾಸುದೇವ ನಾಮಕ ಭಗವಂತ ಇದ್ದಾನೆ. ಹೇಗಿದ್ದಾನೆ ಅಂದರೆ ಮೂರು ರೂಪದಿಂದಿದ್ದಾನೆ, ಮೂಲೇಶ, ಪ್ರಾದೇಶ, ಅಗ್ರೇಶ. ಆ ಅಗ್ರೇಶ ಹೇಗಿದ್ದಾನೆ? ಜೀವಾಕಾರ ಮೂರ್ತಿಯಾಗಿದ್ದಾನೆ. ಅದಕ್ಕೆ ಈ ವಾಸುದೇವ ಜೀವಾಕಾರ ಮೂರ್ತಿ. ಜೀವನ ಒಳಗಿರುವ ಬಿಂಬ ಹೇಗಿರ್ತಾನೆ? ಆ ಬಿಂಬದ ಆಕಾರದಲ್ಲೇ ಅಗ್ರೇಶನಿರ್ತಾನೆ. ಅಂಥ ರೂಪವನ್ನು ಇಲ್ಲಿ ಚಿಂತನೆ ಮಾಡಬೇಕು. ಬಿಂಬಾತ್ಮಕನಾದ ವಾಸುದೇವನನ್ನು ಚಿಂತನೆ ಮಾಡಿ. ಇಷ್ಟು ಹೇಳಿ ಆ ತರುವಾಯ ತನ್ನ ಹೃತ್ಕಮಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನಗೈದು. ಇಲ್ಲಿ ಹೃದಯದಲ್ಲಿ ಭಗವಂತನ ಚಿಂತನೆ ಮಾಡುವುದು, ಕಮಲದಲ್ಲಿ ತನ್ನ ಹೃತ್ಕಮಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನಗೈದು ಒಂದು. ಅಲ್ಲ ಮೊದಲು ಹೇಳಿದ್ರು ವಾಸುದೇವ ಅಂದ್ರಿ, ನಂತರ ಏನು ಹೃತ್ಕಮಲ ಅಂದ್ರೆ? ಹೇಳುತ್ತಾರೆ ಹರಿಕಥಾಮೃತಸಾರದಲ್ಲಿ, ತನು ಚತುಷ್ಟಯದೊಳು ನಾರಾಯಣನು ಹೃತ್ಕಮಲಕ್ಕ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವೆಯ ಸೇವಕ ನೆನೆಸಿ ಸೇವಾಸಕ್ತ ಸುರನೊಡ ತನವರ ಕನಲ ಸಿದ್ದು ಸೇವೆಯ ಕೊಂಬನವರಂತೆ. ಈ ಹೃದಯ ಕಮಲದಲ್ಲಿ ನೋಡಿದವು ಸ್ಥೂಲ ಹೃದಯ ಕಮಲ, ಇದರಲ್ಲಿ ವಾಸುದೇವರ ಚಿಂತನೆ ಮಾಡ್ತಾ ಇದ್ವು. ಇನ್ನೆಲ್ಲಿ ಹೋಗ್ಬೇಕು? ಜೀವನ ಹೃದಯ ಕಮಲದಲ್ಲಿರುವ ಬಿಂಬನನ್ನು ಚಿಂತನೆ ಮಾಡಿ ಅವನನ್ನ ಇವನಲ್ಲಿ ಕೂಡಿಸಿ. ಅಂದ್ರೆ ಜೀವನ ಹೃದಯದಲ್ಲಿರುವ ಬಿಂಬನನ್ನ ಈ ಸ್ಥೂಲ ಶರೀರದಲ್ಲಿ ನಿಂತಿರುವ ವಾಸುದೇವನ ಜೊತೆಗೆ ಐಕ್ಯ ಚಿಂತನೆ ಮಾಡಬೇಕು. ಆ ತರುವಾಯ ತನ್ನ ಹೃತ್ಕಮಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನಗೈದು. ಈ ತನು ಮಧ್ಯದಲ್ಲಿ ಅನಂತ ಅಂಶಾತ್ಮಕ ಆ ತನ್ನ ತಂದು ಏಕ ಚಿಂತನೆಗೈದು. ಸಾಕಾಗ್ತದ? ಏನೋ ಸಬ್ಜೆಕ್ಟು ಸಾಕಾಗಿ ಹೋಗ್ತಾ ಇದೆ. ಏನೋ ಅತ್ತರೋದು ಇತ್ತರೋದು, ಒಂದು ಜೋಕು ಇಲ್ಲ, ಕಥೆ ಇಲ್ಲ, ಏನೂ ಇಲ್ಲ. ಏನ್ ಸಬ್ಜೆಕ್ಟೋ ಏನೋಪ್ಪ ನಮಗಾಗೆ ಕೊಡ್ತಾ ಇದ್ದಾನೆ ಅಲ್ವಾ? ನಿದ್ದೆನೂ ಬರ್ತಾ ಇದ್ದಾರೆ. ಸರಿ,
ಬೇರೆ ಗತಿ ಇಲ್ಲ. ಈ ಪೇಪರ್ ಅಟೆಂಡ್ ಮಾಡಿದ್ರೆ ಪಾಸ್, ಇದು ಅಟೆಂಡ್ ಮಾಡದೆ ಮಿಕ್ಕ ಪೇಪರ್ ಎಲ್ಲ ಅಟೆಂಡ್ ಮಾಡಿದ್ರು ಫೈನ್. ಅದರಿಂದ ಮೇನ್ ಪೇಪರ್ ಇದೆ, ಮಾರ್ಕ್ಸ್ ಕೊಡೋ ಪೇಪರ್ ಇದೆ, ಮೇನ್ ಮಾರ್ಕ್ಸ್ ಇಲ್ಲೇ ಬರುತ್ತೆ. ಹೌದ್ ತಾನೆ, ನೀವೆಷ್ಟು ಥಿಯರಿ ಬರೆದ್ರು ಕೂಡ ಪ್ರಾಕ್ಟಿಕಲ್ ಯಾವುದು ಲ್ಯಾಬ್ ಹೋಗ್ಲೇಬೇಕು, ಅಲ್ಲೆಲ್ಲ ಆಸಿಡ್ ಅದು ಇದು ಮುಟ್ಲೇಬೇಕು, ಮೈ ಮೇಲೆ ಹಾಕೋಬೇಕು, ಸುಟ್ಕೊಂಡ್ರೇನೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಹೌದ್ ತಾನೆ, ಅದನ್ನು ಹೇಳ್ತಾ ಇದ್ದಾರೆ. ಈ ಶರೀರದಲ್ಲಿ ಇರುವ ಭಗವತ್ ರೂಪ, ಆ ಈ ಭಗವತ್ ರೂಪದ ಕಾಲಡಿಯಲ್ಲೇ ನಾವಿರೋ ಜೀವ, ಆ ಜೀವನ ಒಳಗೆ ಇನ್ನೊಂದು ಭಗವದ್ ರೂಪ. ಆ ಭಗವದ್ ರೂಪ ಹೇಗಿದೆ? ಅನಂತ ಅಂಶಾತ್ಮಕ, ಅಂಶ ಅಂಶಿ ಅಂತ ಭಗವದ್ ರೂಪದ ಹೆಸರು. ಈಗ ಒಳಗೆ ನೋಡೋಣ. ಜೀವ, ಜೀವನ ಸ್ವರೂಪ ದೇಹ, ಸ್ವರೂಪ ದೇಹದಲ್ಲಿ ಬಿಂಬಮೂರ್ತಿ ಇದ್ದಾನೆ. ಇಡೀ ಜೀವನ ಸ್ವರೂಪ ದೇಹದಲ್ಲಿ ಭಗವದ್ ರೂಪಗಳಿವೆಯಾ? ಎಷ್ಟಿವೆ? ಅನಂತ. ಹಾಗೆ ಲಿಂಗ ದೇಹದಲ್ಲಿ ಎಷ್ಟು ಭಗವದ್ ರೂಪಗಳಿವೆ? ಬಿಂಬ ಅಂಶ ಅಂಶಿ ಅವೆಲ್ಲ ಅಂಶಗಳು. ಹಾಗೆ ಇನ್ಯಾವ ದೇಹ? ಅನಿರುದ್ಧ ದೇಹ. ಅನಿರುದ್ಧ ದೇಹದಲ್ಲಿ ಎಷ್ಟು ಅಂಶಗಳಿವೆ ಭಗವಂತನದ್ದು? ಅನಂತ. ಆ ಅನಂತ ಅಂಶಗಳೆಲ್ಲ ಎಲ್ಲಿಂದ ಬಂದವು? ಬಿಂಬನಿಂದ ಬಂದದ್ದು. ಆದ್ದರಿಂದ ಅನಂತ ಅಂಶಾತ್ಮಕ ಆತನ್ನ, ಈ ಶಬ್ದಗಳು ನೋಡಿ, ಆತನ್ನ ಈತನ್ನ ಅಂತ. ಯಾರು ಆತ ಯಾರು ಈತ ಯಾರು? ಶಬ್ದ ಸ್ವಲ್ಪ ನೋಡಿ. ನಾವು ಯಾರ ಹತ್ತಿರ ಇರ್ತೀವೋ ಅವರು ಈತ, ಯಾರು ನಮಗೆ ದೂರ ಇರ್ತಾರೋ ಆತ ಅಲ್ವಾ? ಹಾಗಾದರೆ ಇಲ್ಲಿ ಒಂದು ಶಬ್ದ ನೋಡಿದಾಗ ಜೀವನ ಹೃದಯದಲ್ಲೇ ಇರುವವ ಈತ, ದೂರ ಇರುವವ ಆತ ಅಂತಾಗಬೇಕು. ಇಲ್ಲಿ ಏನ್ ನೋಡಿ, ಜೀವ ಯಾರ ಕಾಲಡಿಯಲ್ಲಿದ್ದಾನೋ ಅವನನ್ನ ಈತ ಅಂತ ಕರೀತಾರೆ. ಜೀವನ ಹೃದಯದಲ್ಲೇ ಇರುವಂತ ಈ ಸ್ಥೂಲ ಶರೀರದಲ್ಲಿ ಹೃದಯ ಕಮಲದಲ್ಲಿ ಭಗವದ್ ರೂಪ, ಭಗವದ್ ರೂಪದ ಪಾದದ ಅಡಿಯಲ್ಲಿ ವಾಯುದೇವರು, ಅಲ್ಲಿ ರುದ್ರದೇವರು, ಅಲ್ಲಿ ಜೀವ, ಇಷ್ಟು ಸೆಟಪ್. ಈ ದೇವನನ್ನ ಜೀವನಿಗೆ ಈತ ಅಂತ ಕರೀತಾರೆ. ಆದರೆ ಅಲ್ಲಿ ಕೂತಿರುವ ಜೀವ ಇದ್ದಾನಲ್ಲ, ಅವನೊಳಗೇ ಇರುವ ರೂಪ ಬಿಂಬ ರೂಪ, ಸೂಕ್ಷ್ಮ ಬಿಂಬ, ಆ ರೂಪವನ್ನ ಆತ ಅಂತ ಕರೆದು. ನಿಜವಾಗಿ ಜೀವನಿಗೆ ಹತ್ತಿರ ಯಾರು ಒಳಗಿರೋದು? ಈತ ಅಂದ್ರೆ ಈತ, ಈ ಹೊರಗಿರುವರ ಆತ ಅಂತ ಕರೆಯುವುದು. ಯಾಕೆ ಈ ಶಬ್ದ ವ್ಯತ್ಯಾಸ ಮಾಡಿದ್ರು ಅಂದ್ರೆ ಹೇಳ್ತಾರೆ, ಮೊದಲು ಸಿಗೋದು ಈತ, ಈತನ ಚಿಂತನೆಯಿಂದ ಸಿಗೋದು ಆತ, ಆತ ಎಟಕೋದೇ ಇಲ್ಲ. ಅದಕ್ಕೆ ಯಾರು ನಮಗೆ ಎಟಕಲ್ವೋ ಅವರು ಅಂತೀವಿ, ನಮಗೆ ಎಟಕಿದವರನ್ನ ಇವರು ಅಂತ ಹೇಳ್ತೀವಿ. ಸದ್ಯಕ್ಕೆ ಈತ ಅಂತ ಯಾರನ್ನ? ಈ ಸ್ಥೂಲ ಬಿಂಬವನ್ನ ಈತ ಅಂತ ಕರೆಯುತ್ತಾರೆ. ಆತ ಎಲ್ಲಿದ್ದಾನೆ? ನಮ್ಮ ಒಳಗೆ ಕೂತಿದ್ರು ಬಹಳ ದೂರ ಇದ್ದಾರೆ, ಎಡುತ್ತಾನೆ ಇಲ್ಲ. ಅದಕ್ಕೆ ಆತನ್ನ ಹೇಗಿದ್ದಾನೆ? ಸ್ವರೂಪ ದೇಹದಲ್ಲಿರುವ ಅನಂತ ಅಂಶಗಳಿಂದ, ಲಿಂಗ ದೇಹದಲ್ಲಿರುವ ಅನಂತ ಅಂಶಗಳಿಂದ, ಅನಿರುದ್ಧ ದೇಹದಲ್ಲಿರುವ ಅನಂತ ಅಂಶಗಳಿಂದ ಕೂಡಿದ ಆತನ್ನ, ಜೀವನ ಒಳಗಿರುವ ಆ ಬಿಂಬವನ್ನ ಈ ಹೊರಗಿರುವ ಅಂದ್ರೆ ಸ್ಥೂಲ ದೇಹದಲ್ಲಿರುವ ಭಗವಂತ ಜೊತೆಗೆ ತಂದು ಏಕ ಚಿಂತನೆಗೈದು ಆ ಬಿಂಬನನ್ನ ಕರೆದು ಹೊರಗಿರುವ ಈ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ ನೀನೇ ಹರಿಯೇ ಚಿಂತನೆ ಮಾಡುತ್ತಾರೆ. ಎರಡು ಶಬ್ದಗಳು ಬರುತ್ತಿಲ್ಲ, ಬಿಂಬ ಅಂದ್ರೆ ಸೂಕ್ಷ್ಮ ಬಿಂಬ, ಸ್ಥೂಲ ಬಿಂಬ. ಜೀವ ಯಾರ ಕಾಲಡಿಯಲ್ಲಿ ಇರ್ತಾನೋ ಅವ ಸ್ಥೂಲ ಬಿಂಬ. ಈ ಶರೀರದಲ್ಲಿ ದೇವ, ಆ ಬಿಂಬನ ಕಾಲಡಿಯಲ್ಲಿ ಜೀವ.
ಜೀವನ ಹೃದಯದೊಳಗೆ ದೇವ, ಅವನ ಕಾಲಡಿಯಲ್ಲಿ ಜೀವ ಇಲ್ಲ, ಜೀವನೊಳಗೆ ದೇವ ಇದ್ದಾರೆ. ಜೀವನ ಒಳಗೇ ಇರುವ ಸ್ವರೂಪ ದೇಹದೊಳಗಿರುವ ದೇವರ ಹೆಸರು ಸೂಕ್ಷ್ಮ ಬಿಂಬ, ಈ ಸ್ಥೂಲ ದೇಹದಲ್ಲಿರುವ ಬಿಂಬದ ಹೆಸರು ಸ್ಥೂಲ ಬಿಂಬ. ಹಾಗಾದರೆ ಒಂದು ಮಾತಲ್ಲಿ ಹೇಳಬೇಕಾದರೆ, ಸೂಕ್ಷ್ಮ ಬಿಂಬನ್ನ ತಂದು ಸ್ಥೂಲ ಬಿಂಬದ ಜೊತೆಗೆ ಐಕ್ಯ ಮಾಡಿ. ಕ್ಲಿಯರ್ ಆಯ್ತಾ? ಸಿಂಪಲ್. ಇವಾಗ ಅರ್ಥ ಆಯ್ತಲ್ವಾ? ಅದನ್ನು ಇಷ್ಟು ವರ್ಣನೆ ಮಾಡಿದ್ರು. ಆ ಸೂಕ್ಷ್ಮ ಬಿಂಬ ಎಂಥವ ಅಂದ್ರೆ ಅನಂತ ಅಂಶಾತ್ಮಕ. ಆ ಸೂಕ್ಷ್ಮ ಬಿಂಬದಿಂದ ಹೊರಟ ರೂಪಗಳೇ ಇಡೀ ಸ್ವರೂಪ ದೇಹದಲ್ಲಿ, ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ತುಂಬಿದೆ. ಅಂಥ ರೂಪಗಳಿಂದ ಕೂಡಿದ ಆ ಭಗವಂತನನ್ನ ಇಲ್ಲಿ ಕೂಡಿಸು. ಯಾಕೆ ಎಲ್ಲ ಏನೋ ಒದ್ದಾಟ ಇದೆ ಅಂದ್ರೆ, ನಿಮ್ ಪ್ರಶ್ನೆಗೆ ಉತ್ತರ ಯಾವಾಗೂ ಕೊಟ್ಟಾಗಿದೆ. ನಿಮ್ ಪ್ರಶ್ನೆಗೆ ಉತ್ತರ ಯಾವಾಗೂ ಕೊಟ್ಟಾಗಿದೆ. ನಮ್ಮ ಒಳಗಿರತಕ್ಕಂತಹ ಬಿಂಬಮೂರ್ತಿ ಜೀವಾಕಾರದಲ್ಲಿರ್ತಾನೆ, ಜೀವಗತನಾದ ರೂಪ ಈ ಸ್ಥೂಲ ಬಿಂಬನಾಗಿರ್ತಾನೆ, ಈ ಸ್ಥೂಲ ಶರೀರದಲ್ಲೂ ಕೂಡ ಅವನೇ ಬಿಂಬನಾಗಿರ್ತಾನೆ. ಅವನ ಆಕಾರ ಗೊತ್ತಿರಲ್ಲ, ಅದಕ್ಕೆ ಹೊರಗೆ ರಾಮಕೃಷ್ಣಾದಿ ಆಕಾರದಲ್ಲಿ ಈ ಬಿಂಬನನ್ನೇ ಚಿಂತನೆ ಮಾಡಿ ಹೇಗೆ ಹೇಳಿದ್ದೆ, ಕಾಗೆ ದೃಷ್ಟ ಅಂತ ಕೊಟ್ಟಿದ್ದೆ. ನಮ್ಮ ಸ್ವರೂಪ ದೇಹ ಕಾಗೆ ಅಂತ ಅಂದುಕೊಂಡ್ರೆ ಅದೇ ಆಕಾರದಲ್ಲೇ ದೇವ ಇರ್ತಾನೆ ಅಂತ ಗೊತ್ತಿಲ್ಲ, ಹೇಗಿದ್ದೀವಿ ಗೊತ್ತಿಲ್ಲ. ಅಂತ ಅನೇಕ ಕಾಗೆ ಗೊಂಬೆಗಳಿಂದ ತಯಾರಾದ ರಾಮ, ರಾಮ ಅಂತ ಚಿಂತನೆ ಮಾಡಿದರೆ ಮೇಲ್ನೋಟಕ್ಕೆ ರಾಮ, ಆ ರಾಮನೊಳಗೆಲ್ಲ ಚಿಕ್ಕ 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 ಬಿಂಬ ರೂಪಗಳಿಂದ ತಯಾರಾದ ರಾಮಚಂದ್ರ. ಇದನ್ನೇ ರಾಮಕೃಷ್ಣಾದಿ ರೂಪೇಣ ಅಂತ ಶ್ರೀಮದಾಚಾರ್ಯರು ಹೇಳಿದ್ರು. ಬಿಂಬನ ರೂಪದ ಪರಿಚಯ ಆಗುವ ಪರ್ಯಂತ ಬಿಂಬನ ಚಿಂತನೆ ಹೇಗೆ ಅಂದರೆ, ಅನೇಕ ಬಿಂಬ ರೂಪಗಳಿಂದ, ಚಿಕ್ಕ ಚಿಕ್ಕ ರೂಪಗಳಿಂದ ಏರ್ಪಟ್ಟ ರಾಮ. ಅಲ್ಲ, ಆ ರೂಪ ಗೊತ್ತಾದ್ರೆ ಮತ್ತೆ ರಾಮ ಯಾಕೆ ಅಂದ್ರೆ, ಆ ರೂಪ ಗೊತ್ತಿಲ್ಲ ಅದಕ್ಕೆ ರಾಮ ಅಂದ್ರೆ. ಸ್ವಾಮಿ ನೀನು ಬಂದು ಇಲ್ಲಿ ಕೂಡ ಅಂತ ಬೆಳಿಗ್ಗೆ ಪ್ರತಿಮಾದಲ್ಲಿ ಆವಾಹನ ಮಾಡ್ತೀವಿ, ದೇವ ಕೇಳ್ತಾನೆ ನನ್ನ ರೂಪವೇ ಗೊತ್ತಿಲ್ಲ ಹೇಗೆ ಕರೀತೀನಿ ಅನ್ನ. ಅದು ಗೊತ್ತಿಲ್ಲ ಆದ ಕಾರಣ ಇಲ್ಲಿ ಬಂದು ಕೂಡಯ್ಯ, ಬಂದು ಕೂತರೆ ಆ ಆಕಾರದಲ್ಲಿ ಬಂದು ನಿಲ್ತೀಯ, ನಿನ್ನನ್ನೇ ಈ ಆಕಾರದಲ್ಲಿ ಪೂಜಾ ಮಾಡುತ್ತೇನೆ. ಸರಿ, ಹಾಗಾದರೆ ಈ ಭಗವಂತ ಅಂದರೆ ಸೂಕ್ಷ್ಮ ಬಿಂಬವನ್ನ ಸ್ಥೂಲ ಬಿಂಬದಲ್ಲಿ ಕೂಡಿಸು ಅಂತ ಹೇಳಿದ್ರೆ ಒಡವೆ ಇಷ್ಟೊತ್ತು ಪ್ರಯೋಜನ ಬೇಕಾಗಿಲ್ಲ, ಅರ್ಧ ಗಂಟೆ ಸೇವೆ ಆಗ್ತಿತ್ತು ಅಲ್ವಾ. ಈ ಅನಂತ ಅಂಶಾತ್ಮಕ ಅಂತ ಹೇಳಿದ್ದಕ್ಕೆ ಅದು ಬಿಡಿಸಲಿಕ್ಕೆ ಗೊಜಗೊಜು ಹತ್ತಿ ಬಿಡಿಸಲಿಕ್ಕೆ ಬಿಡಬೇಕಾಯ್ತಿಲ್ಲ ಅಂತ ಹೇಳಿದ್ರು. ಸ್ವಾಮಿ ಅನಂತ ರೂಪಗಳಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ. ಈಗ ನೋಡಿ, ಇದಕ್ಕಿದ್ದಂತೆ ಟಿಟಿಡಿಯಿಂದ ನಿಮ್ಗೆ ಫೋನ್ ಬಂತು, ನಾಳೆ ಶನಿವಾರ ಬೆಳಿಗ್ಗೆ ಒಂದು ಲೋಟ ಹಾಲು ಶ್ರೀನಿವಾಸನಿಗೆ ನೀವು ಸಮರ್ಪಣೆ ಮಾಡಬಹುದು. ನೀವೇ ಕೇಸರಿ ಪಾಲ್ ಏನು ಹಾಕ್ತಿರೋ ಹಾಲಿಗೆ ಎಲ್ಲ ಹಾಕಿ ತಂದು ಒಂದು ಲೋಟ ಕೊಡ್ಬೋದು. ಸಿಗ್ಲಿರ್ತೀರಾ ನೀವು? ಫ್ಲೈಟಲ್ಲೇ ಹೊರಟೋಗ್ತೀವಿ. ಡೈರೆಕ್ಟ್ ಶ್ರೀನಿವಾಸನಿಗೆ ಹಾಲು ಇಡ್ಬೋದು ಅಂದ್ರೆ ಚಾನ್ಸ್ ಬಂದ್ರೆ ಇರ್ತೀರಾ ಇಲ್ಲಿ? ಇಲ್ಲಿ ಹೊರಟೆ ಹೋಗ್ತೀರಾ? ಹಾಲಿಟ್ಟು ಬಂದ ಮೇಲೆ ಏನ್ ಖುಷಿ ಇರುತ್ತೆ ಇಲ್ಲಿ? ನಿಮ್ ಸಮಾನ ಇಲ್ಲ. 10,000 ಜನಕ್ಕೆ ಫೋನ್ ಮಾಡಿ ಹೇಳ್ಬಿಡ್ತೀರಾ, ಬಂದೇ ಇಟ್ಟು ಬಂದೇ ಇಟ್ಟು ಬಂದೇ ಇಟ್ಟು. ಅದೇ ಶ್ರೀನಿವಾಸ, ನೀವು ಮನೆಯಲ್ಲೇ ಕೂತಾಗ ಅನಂತ ಸೇನಾ ಬಂದ, ಶ್ರೀನಿವಾಸ ಬಂದ, ಎಲ್ಲಾ ರೂಪಗಳಿಂದ ಒಂದ್ಸಲ ಪ್ರತ್ಯಕ್ಷ ಆದರೆ ಎಲ್ಲರ ಕೈಲಿ ಒಂದೊಂದು ಲೋಟ ಹಾಲು ಕೊಟ್ಬಿಟ್ರೆ ನಿಮ್ ಪ್ರತಿ ಸಾಮಾನ್ಯ ಆಗ್ತದೆ ಅಂತ ಅದು ಕೊಡ್ತಾ ಇದ್ದಾರೆ. ಈ ಸ್ವಾಮಿ ಒಬ್ಬನೇ ಅಲ್ಲೋ, ಈತ ನಿನ್ನ ಪುಣ್ಯ ಕೋಟಿ ಮಡಿ ಮಾಡ್ಲಿಕ್ಕಾಗಿ ಅಷ್ಟು ರೂಪಗಳಿಂದ ಬರ್ತಾ ಇದ್ದಾನೆ. ನೀವು ಕೊಡೋ ಒಂದು ಲೋಟ ಹಾಲನ್ನ ಅಷ್ಟು ರೂಪದಿಂದ ಸ್ವೀಕಾರ ಮಾಡಿ ಪುಣ್ಯ ಅನಂತ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿಕಾಗಿ ಅನಂತ ಅಂಶಾತ್ಮಕ ಈ ಚಿಂತನೆ ಮಾಡಿ ಇಲ್ಲಿ ಕೊಡೋದು ಏನ್ ಮಾಡ್ಲಿಕ್ಕೆ ಹೊರಟದ್ದೇನು? ಜಪ. ಜಪ ಈ ಜಪ ಮಾಡೋ ಕಾಲಕ್ಕೆ ಈ ರೂಪವನ್ನು ಚಿಂತನೆ ಮಾಡಿದ್ರೆ ಏನು ಉಪಯೋಗ ಅಂದ್ರೆ,
ಇಷ್ಟು ಭಗವದ್ ರೂಪಗಳಿಂದ ಅನಂತ ಅಂಶಗಳಿಂದ ಕೂಡಿದ ಸೂಕ್ಷ್ಮ ಬಿಂಬ ಈ ಸ್ಥೂಲ ಬಿಂಬದಲ್ಲಿ ಸೇರಿದ್ದಾನೆ ಎಂಬ ಚಿಂತನೆ ಮಾಡಿ ಮುಂದೇನ್ ಮಾಡ್ತೀರಾ? ಜಪ, ಕೃಷ್ಣಾಯ ನಮಃ ಅಂತ ಜಪ ಮಾಡುವ ಕಾಲಕ್ಕೆ ಕೃಷ್ಣಾಯ ನಮಃ ಅಂದಾಗ ಒಂದೊಂದು ಅಕ್ಷರದಿಂದ ಏನೇನು ಭಗವದ್ ರೂಪಗಳು ಹುಟ್ಟುತ್ತೆ, ಆ ಭಗವದ್ ರೂಪಗಳೆಲ್ಲ ಗೃಣಿಯಲ್ಲಿ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅಂತ ಹೇಳಿದ್ರ, ಆ ಮಾಡಿದ್ರೆ ಏನಾಗುತ್ತೆ, ಆ ಒಂದೊಂದು ರೂಪ ಇಲ್ಲಿರೋ ಬಿಂಬನಲ್ಲಿ ಸೇರೋದು ಅಂದ್ರೆ ಅನಂತ ರೂಪಗಳಿಗೆ ಸೇರ್ತಾ ಬರುತ್ತೆ. ಒಂದು ಮೆಸೇಜ್ ಟೈಪ್ ಮಾಡಿ ಸೆಂಡ್ ಅಂದ್ರೆ ಲಕ್ಷಾಂತರ ಜನಕ್ಕೆ ಮೇಲ್ ಹೇಗೆ ಹೋಗುತ್ತೋ ಅಷ್ಟು ಭಗವದ್ ರೂಪಗಳಿಗೆ ಸೇರುತ್ತೆ. ಅರ್ಥ ಏನು? ಆ ಒಂದು ಅಕ್ಷರ ಅನಂತ ಸಲ ಹೇಳಿದರೆ ಎಷ್ಟು ಪುಣ್ಯ ಬರಬೇಕು? ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಒಂದು ರೂಪ ಇದೆ, ಆ ರೂಪದ ಕೈಯಲ್ಲಿ ಒಂದು ಲೋಟ ಹಾಲು ಕೊಟ್ಟು ಕೃಷ್ಣನ ಲಕ್ಷ್ಮಿಟ ಅಂದ್ರು, ಒಂದು ಲೋಟ ಹಾಲು ಪುಣ್ಯ ಕೊಡ್ತಾನೆ. ಅದೇ ಕೃಷ್ಣನಲ್ಲಿ ಇಷ್ಟು ರೂಪಗಳಿವೆ, ಅದಕ್ಕೆಲ್ಲ ಈ ಲೋಟ ಹಾಲು ಅಂತ ಹೇಳಿದರೆ ಅಷ್ಟೂ ರೂಪಗಳಿಗೆ ಲೋಟ ಲೋಟ ಹಾಲು ಕೊಟ್ಟ ಪುಣ್ಯ ಕೊಡ್ತಾನೆ. ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಒಂದೇ ಅಡಿಗೆ ಎರಡೂ ಕಡೆ ಮಾಡಿದ್ದಾರೆ. ಇವರು ಕೃಷ್ಣಾರ್ಪಣ ಅಂದ್ರು, ಅವರು ಕೃಷ್ಣಾರ್ಪಣ ಅಂದ್ರು, ಸೇಮ್ ದಂಪತಿಗಳು. ಅವರು ಇವತ್ತು ಇಲ್ಲಿ ಬಂದ್ರು ನಾಳೆ ಅಲ್ಲಿ ಹೋದ್ರು, ಇದೇ ದಂಪತಿಗಳು, ಇದೇ ಅಡಿಗೆಯವರು, ಇದೇ ಪದಾರ್ಥ, ಸೇಮ್ ಇದೆ. ಮಠದಲ್ಲೇ ಮಾಡಿಸಿದ್ರೆ ಅನ್ಕೊಳ್ಳಿ, ಮತ್ತೆ ಮನೆಯಲ್ಲಾದ್ರೆ ಪದಾರ್ಥ ವ್ಯತ್ಯಾಸ ಅಂದ್ರು, ಮಠದಲ್ಲೇ ಮಾಡಿಸಿದ್ರು, ಅಡಿಗೆಯವರು ಅವರೇ, ಪುರೋಹಿತರು ಅವರೇ, ಊಟ ಮಾಡುವುದು ಅವರೇ, ಎಲ್ಲ ಸೇಮ್. ಕೃಷ್ಣಾರ್ಪಣ ಅನ್ನೋರು ವ್ಯತ್ಯಾಸ, ಮುಂಚಿನ ದಿವಸ ಅಂದವರಿಗೆ ಇಬ್ಬರು ಊಟ ಹಾಕಿದ ಫಲ ಬಂತು, ಮಾರನೇ ದಿವಸ ಅಂದವರಿಗೆ ಎಷ್ಟು 36,000 ದಂಪತಿಗಳಿಗೆ ಊಟ ಹಾಕಿದ ಫಲ ಬಂತು. ಹೇಗೆ ಡಿಫರೆನ್ಸ್? ಒಂದೇ ಊಟ ಅಲ್ಲ ಅಂದ್ರೆ ಅವರೊಳಗೆ 36,000 ಜನ ದಂಪತಿಗಳನ್ನ ಚಿಂತನೆ ಮಾಡಿದ್ರವರು, ಅದಕ್ಕೆ 36,000 ಜನ ದಂಪತಿಗಳಿಗೆ ಊಟ ಹಾಕಿದ ಫಲ ಇವರಿಗೆ ಬಂತು. ಮುಂಚಿನ ದಿವಸ ಹಾಕಿದವರು ಬರೀ ಇಬ್ಬರಿಗೆ ಊಟ ಕೃಷ್ಣ ಅರ್ಪಣ ಅಂದ್ರು, ಇಬ್ಬರಿಗೆ ಊಟ ಹಾಕಿದ ಫಲ ಬಂತು ಅವರಿಗೆ. ಊಟ ಎಲ್ಲ ಸೇಮ್, ಕಾಸಸ್ ಎಲ್ಲ ಒಂದೇ, ಅರೆ ಚಿಂತನೆ ವ್ಯತ್ಯಾಸ ಆಗಿದ್ದಕ್ಕೆ ಪುಣ್ಯ ಚಿಂತನೆ ಎಷ್ಟು ವ್ಯತ್ಯಾಸ ಬಹಳ ಆಯಿತು. ಹಾಗಾದರೆ ಒಂದೇ ರೂಪಕ್ಕೆ ಕೃಷ್ಣ ಅರ್ಪಣ ಅಂದ್ರೆ ಇಷ್ಟು ಪುಣ್ಯ, ಆ ಒಂದು ರೂಪದಲ್ಲಿ ಅನಂತಾನಂತ ರೂಪಗಳಿವೆ ಎಂದು ಚಿಂತನೆ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು? ಯಾವಾಗ ಈ ಜಪ ಮಾಡುವ ಕಾಲಕ್ಕೆ ಒಂದು ಸಲ ಕೃಷ್ಣಾಯ ನಮಃ ಅಂದಾಗ ಒಂದೊಂದು ಅಕ್ಷರದಿಂದ ಬಂದ ಭಗವದ್ ರೂಪ ಬಿಂಬನಲ್ಲಿ ಸೇರತಾ ಇದೆ ಎಂದು ಚಿಂತನೆ ಮಾಡಿದರೆ ಒಂದು ಸಲ ಕೃಷ್ಣಾಯ ನಮಃ ಅಂದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರುತ್ತೆ. ಅರ್ಥ ಆಯ್ತಾ? ಆದರೆ ಈ ಚಿಂತನೆ ಮಾಡಿದರೆ ಈ ಬಿಂಬನೊಳಗೆ ಅನಂತ ಭಗವದ್ ರೂಪಗಳು ಕೂತಿವೆ ಎಂದು ಚಿಂತನೆ ಮಾಡಿದರೆ ಅದೇ ಒಂದಕ್ಷರ ಕೃಷ್ಣಾಯ ನಮಃ ಅಂಬುದು ಅಷ್ಟು ರೂಪಗಳಲ್ಲಿ ಸೇರುತ್ತೆ ಹೋಗಿ. ಅಂದರೆ ನಿಮ್ಗೆ ಅರ್ಥ ಆಯ್ತಾ? ಒಂದು ಸಲ ಕೃಷ್ಣಾಯ ನಮಃ ಅಂತ ಹೇಳಿದ್ದಷ್ಟೇ, ಫಲ ಎಷ್ಟು ಬಂತು? ಅನಂತ ಸಲ ಕೃಷ್ಣಾಯ ನಮಃ ಅಂತ ಹೇಳಿದ ಫಲ ಬಂತು. ಅದು ಫಸ್ಟ್ ಸ್ಟೆಪ್. 36,000 ಆದ್ರೂ ಮಾಡಲಿ ಅಂತ. ನಂತರ ಮತ್ತು ಮೊದಲೇ ಅನಂತ ಅಂತ ಹೇಳಿಬಿಟ್ಟು ತಲೆ ಕೆಟ್ಟುಕೊಡ್ತಾರೆ ಅವರೆಲ್ಲ. ಆದ್ದರಿಂದ ಸ್ವಲ್ಪ 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 ಮೇಲೆ ಕರ್ಕೊಂಡು ಬಂದು ದಾಸರಷ್ಟೇ, ತುಂಬಾ ಇದೆ. ಅದರಿಂದ ಇವಾಗ ಅರ್ಥ ಆಯ್ತಾ? ನಾವು ಮಾಡುವ ಮಂತ್ರ ಒಂದೇ, ಕೃಷ್ಣಾಯ ನಮಃ ಅಂತ 10 ಸಲ ಮಾಡ್ತೀರಾ, 100 ಸಲ ಮಾಡ್ತೀರಾ, ಆದರೆ ಒಂದೊಂದು ಸಲ ಮಾಡಿದಾಗಲೂ ಈ ಒಂದೊಂದು ಸಲ ಮಂತ್ರ ಮಾಡಿದಾಗ ಒಂದೊಂದು ಅಕ್ಷರದಲ್ಲಿ ಬರುವ ಭಗವದ್ ರೂಪಗಳೆಲ್ಲವೂ ಕೂಡ ನನ್ನ ಬಿಂಬನಲ್ಲಿ ಸೇರ್ತಾ ಇವೆ. ಈ ಬಿಂಬ ಎಂಥವ? ಅನಂತ ಅಂಶಾತ್ಮಕ, ಅನಂತ ರೂಪಗಳಿಂದ ಕೂಡಿದ ಬಿಂಬ ರೂಪವಿದು ಅಂತ ತಿಳಿದು ಆ ಮಂತ್ರದಿಂದ ಹೊರಟು ಬಂದ ಭಗವದ್ ರೂಪಗಳನ್ನ ಆ ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿದರೆ ಅವಾಗ ಒಂದೊಂದು ಕೃಷ್ಣಾಯ ನಮಃ ಅನ್ನೋದಕ್ಕೆ ಅನಂತ ಜಪ ಮಾಡಿದ ಫಲ ಬರುತ್ತೆ. ಮತ್ತೆ
ಇಷ್ಟು ತಲೆಗೆ ಬಂದ್ರೆ ಸಾಕು, ಮೋಕ್ಷಕ್ಕೆ ಹೋಗಬೇಕಾ ಅನಂತ ಪುಣ್ಯ ಬೇಕು, ಅನಂತ ಪುಣ್ಯ ಬೇಕಾ, ಇದೇ ಕ್ರಮ ಹೊರತು ತಿಪ್ಪರಲಾಗ ಹಾಕಿದ್ರು, ಈ ಒಳಗಿನ ಅನುಸಂಧಾನ ಬಿಟ್ಟು ನಾನಾ ಅದು ಮಾಡ್ತೇನೆ ಇದು ಮಾಡ್ತೇನೆ ಏ ಆ ದಾನ ಈ ದಾನ ಮಾಡ್ತೇನೆ ಅಂದ್ರೆ ಚೂರು ಚೂರು ಪುಣ್ಯಗಳಿಂದ ಇಲ್ಲೇ ಬಿದ್ದಿರಬೇಕು, ನಮ್ಮನ್ನ ದೇವರ ಮುಖ ಎತ್ತಿ ನೋಡಲ್ಲ ಅಂತ. ಅದರಿಂದ ಸುಲಭವಾದ ಪುಣ್ಯಕ್ಕೆ ಸಂಕೇತ ಮಾಡುವೆ. ನೀವಷ್ಟು ಬಂತು ನೋಡಿ, ಇವಾಗ ಈ ಅನುಸಂಧಾನ ಇತ್ತ ನಿಮಗೆ? ಇದ್ದಿಲ್ಲ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಒಂದೊಂದು ಮಂತ್ರ ಜಪ ಮಾಡುವಾಗ ಆ ಮಂತ್ರದೆಲ್ಲ ಭಗವತ್ ರೂಪಗಳು ಬಿಂಬನಲ್ಲಿ ಸೇರ್ತಾ ಇವೆ. ಅಷ್ಟೇ, ಆ ಬಿಂಬ ಎಂಥವ? ಅನಂತ ರೂಪಗಳಿಂದ ಕೂಡಿದವಾ ಅಂತ ಹೇಳಿದರೆ, ಒಂದೊಂದು ಸಲ ಮಂತ್ರ ಹೇಳಿದ್ರು ಅನಂತ ಸಲ, ನೂರು ಸಲ ಮಾಡಿದ್ರು ನೂರು ಇಂಟು ಅನಂತ 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 ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಸುಳಾಗಿ ಹೇಳಿದ್ರು ಅಷ್ಟೇ, ಮಂತ್ರ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಅಂದ್ರೆ ಇದಕ್ಕೆ ಪ್ರಧಾನ ನಾವು ಮಾಡಿದ್ದು ಕೋಟಿ ಪಟ್ಟಲ್ಲ ಅನಂತ ಪಟ್ಟು ಬೆಳೆಯಲಿಕ್ಕೆ ಕಾರಣ ಯಾವುದಾಯಿತು? ಬಿಂಬನ ಚಿಂತನೆ ಕಾರಣ ಆಯಿತು. ನಾವು ಮಾಡಿದ ಅಂದ್ರೆ ಸುಳಾಗಿಯೋ ಜಪವೋ ಅಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಿ ಆ ಬಿಂಬ ಎಂಥವ ಅನಂತ ರೂಪಾತ್ಮಕ ಅಂತ ಚಿಂತನೆ ಮಾಡಿದ್ದಕ್ಕೆ ಇಷ್ಟು ಪುಣ್ಯ ಬರ್ತಾ ಇದೆ. ಈ ಸೀಕ್ರೆಟ್ ಹೇಳಿಕೊಟ್ಟು ಅದನ್ನ ಹೇಳಿದ್ರು. ಇಷ್ಟು ಅರ್ಥ ಆಯ್ತಲ್ವಾ? ಹೇಳುತ್ತಾನೆ ಮತ್ತು ನೋಡೋಣ. ಪುಣ್ಯಕ್ಕೆ ಸಂಕೇತ ಮಾಡುವೆ ಮಾಳ್ಪ ಮಂತ್ರಗಳಿಗೆ, ಶ್ವೇತದ್ವೀಪವಾಸಿ ವಾಸುದೇವ ಮುಖ್ಯವಾತ ಖದ್ಯೋತ ಗುರು ಇವರಲ್ಲಿಟ್ಟು, ಆ ತರುವಾಯ ತನ್ನ ಹೃತ್ಕಮಲದಲ್ಲಿದ್ದ ಶ್ರೀತರುಣೀಶನ್ನ ಧ್ಯಾನಗೈದು, ಸ್ಥೂಲ ಬಿಂಬ ಧ್ಯಾನಗೈದು, ಈತನು ಮಧ್ಯದಲ್ಲಿ ಅನಂತ ಅಂಶಾತ್ಮಕ ಆ ತನ್ನ ಸೂಕ್ಷ್ಮ ಬಿಂಬವನ್ನ ತಂದು, ಶಬ್ದ ಹಾಕ್ತಾರೆ ತಂದು, ನಾವು ತರಲಿಕ್ಕಾಗತ್ತ ದೇವರನ್ನ? ಈ ಶಬ್ದ ಸ್ವಲ್ಪ ನೋಡಬೇಕು. ಮನುಷ್ಯರನ್ನ ಕರ್ಕೊಂಡು ಬಂದ್ರೆ ಕರ್ಕೊಂಡು ಬನ್ನಿ ಅಂತ, ಅಕ್ಕಿ ಬೇಳಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ತಂದು ಅಂತ ಹೇಳ್ತಾರೆ. ಈ ತಂದು ತರೋದು ಎಂಬುದೆಲ್ಲ ಪ್ರಾಣ ಇದ್ದ ವಸ್ತುಗಳಿಗೆ ಬಳಸಲ್ಲ. ಪ್ರಾಣ ಇಲ್ಲದಕ್ಕೆ ಅದನ್ನು ತನ್ನಿ ಅಂತ ಹೇಳ್ತಾರೆ. ಪ್ರಸಿದ್ಧ ಅಲ್ವಾ, ಯಾರನ್ನಾದರೆ ಕರ್ಕೊಂಡು ಬನ್ನಿ ಅಂತ ಹೇಳುತ್ತಾರೋ ಪ್ರಾಣ ಹೋದ ಕೂಡಲೇ ಅವರ ಬಾಡಿ ಹಾಕೊಂಡು ಬರ್ತಾ ಇರ್ತಾರಲ್ಲ, ಅವರನ್ನು ಕಾರಲ್ಲಿ ಕರ್ಕೊಂಡು ಬನ್ನಿ ಅಂತೆಲ್ಲ ಶಬ್ದ ಇದೆಯಾ? ಕಾರಲ್ಲಿ ಹಾಕೊಂಡು ತನ್ನಿ ಅಂತಾರೆ. ಅದೇ ನೀವು ಪ್ರಾಣ ಇದ್ದಾಗ ಅವರನ್ನ ಕಾರಲ್ಲಿ ಹಾಕೊಂಡು ತನ್ನಿ ಅಂತಾರ? ಕಾರಲ್ಲಿ ಕರ್ಕೊಂಡು ತನ್ನಿ ಅಂತಾರೆ. ಎಷ್ಟು ವ್ಯತ್ಯಾಸ. ಮತ್ತೆ ಇಲ್ಲಿ ಶಬ್ದ ಆತನ್ನ ತಂದು ಇದೆಯಲ್ಲಿ ಜಡದಂತೆ ಶಬ್ದ ಪ್ರಯೋಗ ಮಾಡಿದರಲ್ಲ ಅಂದ್ರೆ ಹಾಗಲ್ಲ, ಇವನು ನಿಮ್ಮಂತೆ ಅಲ್ಲ ಜಡಜೀವ ವಿಲಕ್ಷಣ ಅಂತ ತಂದು ಅಂತ ಹಾಕ್ತಾರೆ. ಎಷ್ಟು ಒಳ ಆಳವಾದ ಶಬ್ದ ಪರಿಚಯ. ಇವ ಚೇತನ ಗೊತ್ತು ಅಂದ್ರೆ ಚೇತನಕ್ಕಿಂತ ವಿಲಕ್ಷಣ. ಚೇತನ ಆದರೆ ಕರ್ಕೊಂಡು ಬನ್ನಿ ಅನ್ಬೇಕು, ಜಡ ಆದರೆ ತಂದು ಅಂತ ಹೇಳ್ಬೇಕು. ಜಡವೂ ಅಲ್ಲ ಚೇತನವೂ ಅಲ್ಲ, ಅದರಿಂದ ತಂದು ಅಂದ್ರೆ ವಿಲಕ್ಷಣ. ಆದ್ದರಿಂದ ನೀನು ಕರ್ಕೊಂಡು ಬರುವುದೇನಿಲ್ಲ, ಅವನೇ ಬರ್ತಾನೆ ಕರೆದರೆ ತಂದು. ಏಕ ಚಿಂತನೆಗೈದು ಇಷ್ಟು ಹೇಳಿದರೆ ಅಪ್ಪ ಇವತ್ತಿಗೆ, ನಾಳಿನ ಹೇಳುತ್ತಾರೆ. ವಾತ ಸ್ಪರ್ಶವಿಲ್ಲದ ದೀಪದಂತೆ ಕುಳಿತು, ಗಾಳಿ ಸ್ಪರ್ಶ ಇಲ್ಲದಿದ್ದಾಗ ದೀಪ ಹೇಗಿರುತ್ತೆ ಹಾಗೆ ಕೂಡಬೇಕಂತೆ. ನಾವು ಧ್ಯಾನಕ್ಕೆ ಸ್ಥಾನಕ್ಕೆ ಕೊಡಬೇಕಾದ್ರೆ ಏನು ಸ್ವಲ್ಪ ಹೀಗೆ ಹಾಗೆ ಸ್ಟ್ರೈಟ್ ಆಗಿ ಕೂತಿರ್ಬೇಕು. ಆ ಕೂಡೋ ಕಾಲಕ್ಕೂ ಕೂಡ ಕದಲಿಕೆ ಇರಬಾರದು. ಚೆನ್ನಾಗಿ ಅಂದ್ರೆ ಮನಸ್ಸು ಸ್ಥಿರ ಆದಾಗ ಶರೀರ ಕದಲಲ್ಲ, ಮನಸ್ಸು ಕದಲುತ್ತಾ ಶರೀರವು ಕದಲುತ್ತೆ. ಹೊರಗಿಂದ ಕೇಳಿ ಅದು ಕೇಳಿ ಇದು ಕೇಳಿ ಸಿರ್ಲಿಕ್ಕೆ ಆಗಲ್ಲ. ಆದ್ದರಿಂದ
ಮನಸ್ಸು ದೇವರಲ್ಲೇ ಇಟ್ಟರೆ ಹೊರಗಿನ ಮೇಲೆ ಪರಿತ ಪ್ರಜ್ಞೆ ಹೋಗುತ್ತೆ. ಅವಾಗ ಎಲ್ಲಿ ಚಲನ ವಲನ ಇರಲ್ಲ. ವಾತಸ್ಪರ್ಶವಿಲ್ಲದ ದೀಪದಂತೆ ಕುಳಿತು. ಮುಂದಿನದು ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ನಾಳೆಯಿಂದ ಪ್ರೊಜೆಕ್ಟರ್ ಬೇಡ, ಒಂದು ದೊಡ್ಡ ಚಕ್ರಾರ್ಜಮಂಡಲ ಶೀಟ್ ಹಾಕ್ಬಿಟ್ಟ ಸಾಕು, ಅದೇ ನೋಡ್ತೀರಾಯ್ತು. ಇಷ್ಟೆಲ್ಲ ವ್ಯವಸ್ಥೆ ಬೇಕು.